ಚಿಂತನ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ನಮಸ್ಕಾರ ವೀಕ್ಷಕರೇ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನಾ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಸ್ವಾಗತ ಪ್ರತಿವಾರ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ವಿಚಾರಗಳ ಬಗ್ಗೆ ಮಾತನಾಡ್ತಾ ಇರ್ತೇವೆ ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ನಾವು ಒಂದು ವಿಚಾರದ ಬಗ್ಗೆ ನಿಮಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತೇವೆ ಮನುಷ್ಯನ ಜೀವನಕ್ಕಿಂತ ಮಿಗಿಲಾದದ್ದು ಬೇರೆ ಯಾವುದೂ ಇಲ್ಲ ಅನ್ನುವಂತಹ ಮಾತಿದೆ ಹುಟ್ಟಿದ್ರೆ ಮುಂದಿನ ಜನ್ಮದಲ್ಲಿ ಮತ್ತೆ ಮನುಷ್ಯನಾಗಿ ಹುಡ್ತೇನೆ ಎಂಬುದು ಅನೇಕರ ಬಯಕೆ ಆದರೆ ಕೆಲವು ಜನರು ಕೆಲವೊಂದು ಕಾರಣಗಳಿಂದಾಗಿ ತಮ್ಮ ಜೀವನವನ್ನೇ ಅಂತ್ಯ ಮಾಡಿಕೊಳ್ತಾರೆ ಒಂದು ಚಿಕ್ಕ ಪುಟ್ಟ ವಿಷಯಗಳಾಗಿರ್ಬೋದು ಆತ್ಮಹತ್ಯೆ ಅನ್ನುವಂತಹ ದಾರಿಯನ್ನ ಹಿಡಿತಾರೆ ಸೊ ಹಾಗಾಗಿ ಆತ್ಮಹತ್ಯೆ ಅನ್ನುವುದು ಕಡಿಮೆಯಾಗಬೇಕು ಚಿಕ್ಕವರಿಂದ ಹಿಡಿದು ದೊಡ್ಡವರು ಕೂಡ ಈಗ ಚಿಕ್ಕ ಚಿಕ್ಕ ವಿಷಯಗಳಿಗೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಹಾಗಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ ಹತ್ತನೇ ತಾರೀಕಿನಂದು ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನವನ್ನ ಆಚರಣೆ ಮಾಡ್ತಾರೆ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಆತ್ಮಹತ್ಯೆ ತಡೆಗಟ್ಟುವುದು ಹೇಗೆ ಇದ್ರ ಬಗ್ಗೆ ಮಾತನಾಡ್ತಾ ಹೋಗ್ತೇವೆ ಸೊ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಮನೋವಿಜ್ಞಾನ ವಿಭಾಗದ ಸಹ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ರವೀಂದ್ರ ಅವರು ಮೊದಲದಾಗಿ ಡಾಕ್ಟರ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದಗಳು ಹಾಗೆ ವೀಕ್ಷಕರೇ ನಿಮ್ಮಲ್ಲೂ ಕೂಡ ಅನೇಕ ಪ್ರಶ್ನೆಗಳು ಇರಬಹುದು ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮಲ್ಲಿರುವಂತಹ ಪ್ರಶ್ನೆಗಳನ್ನ ನಮ್ಮ ಹತ್ರ ಕೇಳಬಹುದು ಡಾಕ್ಟರ್ ನಾನು ಆವಾಗಲೇ ಮಾತನಾಡುವಾಗ ಹೇಳಿದೆ ಕೆಲವರು ಚಿಕ್ಕ ಚಿಕ್ಕ ವಿಷಯಗಳಿಗೆ ಆತ್ಮಹತ್ಯೆ ಅನ್ನುವಂಥ ಒಂದು ದಾರಿಯನ್ನ ಕಂಡುಕೊಳ್ತಾರೆ ಸೊ ನಮ್ಮ ಎಲ್ಲಾ ಪ್ರಾಬ್ಲಮ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅಂತ ಹೇಳಿದ್ರೆ ಅದು ಆತ್ಮಹತ್ಯೆ ಅನ್ನುವಂಥದ್ದು ಕೆಲವರ ಮೈಂಡಲ್ಲಿ ಫಿಕ್ಸ್ ಆಗಿದೆ ಅನೇಕ ಕಾರಣಗಳಿರ್ಬಹುದು ಕೆಲವರು ಮಾನಸಿಕವಾಗಿ ಕುಗ್ಗಿರ್ಬೋದು ಇಲ್ಲ ಅಂತ ಹೇಳಿದ್ರೆ ಇನ್ನು ಯಾವುದೋ ಒಂದು ಕಾರಣಗಳಾಗಿರ್ಬೋದು ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಇದರ ಬಗ್ಗೆ ಮಾತನಾಡ್ತಾ ಹೋಗ್ತೇವೆ ಅದಕ್ಕಿಂತ ಮುಂಚೆ ಡಾಕ್ಟರ್ ಎವ್ರಿ ಇಯರ್ ಸೆಪ್ಟೆಂಬರ್ ಹತ್ತು ಹತ್ತಕ್ಕೆ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನ ಅಂತ ಆಚರಣೆ ಮಾಡ್ತಾರೆ ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ಹಾಗೆ ಹೇಳ್ಬೋದು ಡಾಕ್ಟರ್ ಯಾಕೆ ಈ ದಿನವನ್ನು ಆಚರಣೆ ಮಾಡ್ತಾರೆ ನೋಡಿ ಈಗ ನಾವು ಪ್ರತಿ ವರ್ಷ ವಿಶ್ವ ಆರೋಗ್ಯ ದಿನ ಅಥವಾ ವಿಶ್ವ ಡಯಾಬಿಟಿಸ್ ದಿನ ಈ ಥರ ಕಾಯಿಲೆಗಳ ಬಗ್ಗೆ ದಿನಗಳನ್ನು ಆಚರಣೆ ಮಾಡ್ತೀವಿ ಆಚರಣೆ ಮಾಡುವ ಉದ್ದೇಶ ಏನಂದರೆ ಆ ಪ್ರತಿಯೊಂದು ಸಮಸ್ಯೆಯ ಬಗ್ಗೆ ಜನರಲ್ಲಿ ಒಂದು ಅರಿವು ಮೂಡಿಸ್ಬೇಕು ಅನ್ನೋದಾಗಿರ್ತದೆ ಅಥವಾ ಆ ಸಮಸ್ಯೆ ಬಗೆಹರಿಸೋದು ಹೇಗೆ ಅಂತ ಅನ್ನೋದು ಅಥವಾ ಆ ಸಮಸ್ಯೆಯನ್ನು ತಡೆಗಟ್ಟೋದು ಹೇಗೆ ಅನ್ನೋದು ಸೊ ಈ ಸಮಸ್ಯೆಗಳು ಜಾಗತಿಕ ಸಮಸ್ಯೆಗಳಿದ್ದಾಗ ಮಾತ್ರ ನಾವು ವಿಶ್ವಾದ್ಯಂತ ಅವುಗಳನ್ನು ಆಚರಣೆ ಮಾಡ್ತೀವಿ ಅದೇ ರೀತಿ ಈಗ ಆತ್ಮಹತ್ಯೆ ಅನ್ನೋ ವಿಷಯ ನೀವು ಈಗಲೇ ಹೇಳಿದ ಹಾಗೆ ಎಲ್ಲ ವಯೋ ವಯಸ್ಸಿನವರಲ್ಲಿ ಕಂಡು ಬರುವಂಥದ್ದು ಮತ್ತು ಅದರ ಯಾವುದೇ ಗುಂಪಿನ ಕಾಯಿಲೆ ಇರ್ಬೋದು ಅಥವಾ ಅದು ಮನೋವಿಜ್ಞಾನಕ್ಕೆ ಅಥವಾ ಮನೋವೈದ್ಯಕೀಯ ಚಿಕಿತ್ಸೆಗೆ ಬರೋರಷ್ಟೇ ಅಲ್ಲ ಅವರು ಯಾವ ವಿಭಾಗಕ್ಕೂ ಕೂಡ ಅವರು ಸಂದರ್ಶನಕ್ಕೆ ಹೋಗಿರ್ಬೋದು ಅಂಥವರಲ್ಲಿ ಆತ್ಮಹತ್ಯೆ ಕಂಡು ಬರುವಂಥದ್ದಿದೆ ಸಮಾಜದಲ್ಲಿ ಕಂಡುಬರುತ್ತೆ ಆಸ್ಪತ್ರೆಗಳಲ್ಲಿ ಎಲ್ಲದರಲ್ಲೂ ಕಂಡು ಹಾಗಾಗಿ ಇದು ಒಂದು ಜಾಗತಿಕ ಸಮಸ್ಯೆ ಈ ಜಾಗತಿಕ ಸಮಸ್ಯೆಯನ್ನು ಅಡ್ರೆಸ್ ಮಾಡಲು ಅಥವಾ ಅದನ್ನು ಪರಿಹಾರ ಮಾಡಲು ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಆಫ್ ಸುಸೈಡ್ ಪ್ರಿವೆನ್ಷನ್ ಅಂತ ಒಂದು ಹೇಳ್ತೀವಿ ಅವರು ಇದರ ಅಗತ್ಯವನ್ನು ಮನಗಂಡು ಯಾಕೆ ಇದಕ್ಕಾಗಿ ಒಂದು ದಿನವನ್ನು ಇಟ್ಕೊಂಡು ಅದರ ಸಂಬಂಧವಾಗಿ ಅನೇಕ ಕಾರ್ಯಕ್ರಮಗಳನ್ನು ವಿಶ್ವಾದ್ಯಂತ ಮಾಡಬಾರ್ದು ಅನ್ನೋ ಆಲೋಚನೆ ಬಂತು ಆ ನಿಟ್ಟಿನಲ್ಲಿ ಸೆಪ್ಟೆಂಬರ್ ಹತ್ತರಂದು ಹತ್ತನೇ ತಾರೀಕಿನಂದು ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನವನ್ನು ಆಚರಣೆ ಮಾಡುವಂಥ ಒಂದು ನಿರ್ಧಾರ ಮಾಡಲಾಯಿತು ಆ ನಿರ್ಧಾರ ಮಾಡಿದ ನಂತರ ಬರೀ ಒಂದು ನಿರ್ಧಾರ ಮಾಡಿ ಆಯಿತು ಅದಾದಮೇಲೆ ಹೇಗೆ ಹೇಗೆ ಮುಂದುವರಿಬೇಕನ್ನೋ ವಿಷಯ ಕೂಡ ಬಂತು ಅದಾದ ನಂತರ ಒಂದು ಧ್ಯೇಯ ವ್ಯಾಖ್ಯ ಇಟ್ಕೊಂಡು ಆ ಧ್ಯೇಯ ವ್ಯಾಖ್ಯೆಯ ಅಥವಾ ಥೀಮ್ ಮೇಲೆ ಪ್ರತಿ ವರ್ಷ ಕೆಲಸ ಮಾಡಬೇಕು ಅಂತ ಆಯಿತು ಅದಾದ ನಂತರ ಪ್ರತಿ ಮೂರು ವರ್ಷಕ್ಕೆ ಒಂದು ಧ್ಯೇಯ ವ್ಯಾಖ್ಯವನ್ನು ಇಟ್ಕೊಂಡು ಕೆಲಸ ಮಾಡ್ತಾರೆ ಅವರು ಈಗಿನ ಧ್ಯೇಯ ವ್ಯಾಖ್ಯ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತ್ಮೂರರವರೆಗೆ ಒಂದು ಥೀಮ್ ಅಂತ ಇಟ್ಕೊಂಡು ಎಲ್ಲರೂ ಕೆಲಸ ಮಾಡ್ತಾ ಇರುವಂಥದ್ದು ಅದೇನೆಂದರೆ ಕ್ರಿಯೇಟಿಂಗ್ ಹೋಪ್ ಥ್ರೂ ಆ್ಯಕ್ಷನ್ ಕನ್ನಡದಲ್ಲಿ ಹೇಳೋದಾದರೆ ನಮ್ಮ ಕ್ರಿಯೆ ಅಥವಾ ಕೆಲಸದ ಮೂಲಕ ಭರವಸೆಯನ್ನು ಹುಟ್ಟಿಸುವಂಥದ್ದು ಸೊ ಆ ಧ್ಯೇಯ ವ್ಯಾಖ್ಯದ ಮುಖಾಂತರ ಕಳೆದ ಮೂರು ವರ್ಷಗಳಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿಲ್ಲ ಇದೆ ವಿವಿಧ ಯೋಜನೆಗಳನ್ನು ಮಾಡಲಾಗಿದೆ ಓಕೆ ಡಾಕ್ಟರ್ ಅದೇ ರೀತಿ ಇನ್ನು ಅಂಕಿ ಅಂಶಗಳ ಬಗ್ಗೆ ಹೇಳೋದಾದ್ರೆ ಆತ್ಮಹತ್ಯೆ ಬಗ್ಗೆ ಇದು ತುಂಬಾ ಮುಖ್ಯವಾಗಿರುವಂಥದ್ದು ಈಗ ಎಲ್ಲರೂ ನಾವು ಆತ್ಮಹತ್ಯೆ ಬಗ್ಗೆ ಮಾತಾಡ್ತೀವಿ ಅಥವಾ ಉದಾಹರಣೆ ನ್ಯೂಸ್ ಪೇಪರಲ್ಲಿ ನೋಡಿರ್ತೀವಿ ಪ್ರತಿದಿನ ಬಂದೇ ಬಂದಿರುತ್ತೆ ಹೌದಲ್ವಾ ಒಬ್ಬರು ನೇಣಿಗೆ ಶರಣು ಅದು ಅಂತ ಹೇಳಿ ಹಾಗಾದರೆ ಎಕ್ಸಾಕ್ಟ್ ನಂಬರ್ ಎಷ್ಟು ಅಂತ ಬೇಕಾಗುತ್ತೆ ಎಲ್ರಿಗೂ ಎಷ್ಟು ಅಂಕಿಅಂಶಗಳು ಏನು ಅಂತ ನೋಡಿ ಈಗ ಲಭ್ಯವಿರೋ ಅಂಕಿ ಅಂಶಗಳಂತಂದರೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಅಂತ ಹೇಳ್ತೀವಿ ನಮ್ಮ ಭಾರತದಲ್ಲಿ ಅವರು ಅಂದರೆ ಈಗ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತಂದರೆ ಅದು ಕೇಸ್ ದಾಖಲಾಗ್ತದೆ ಅದು ಅಂಕಿಅಂಶಗಳ ಮೇಲೆ ನಮಗೆ ಅಧಿಕೃತ ಮಾಹಿತಿ ಇರುವಂಥದ್ದು ಓಕೆ ಸೊ ಅಂಕಿಅಂಶಗಳಂತಂದರೆ ಈಗ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡು ಪ್ರಾಣ ಬಿಟ್ಟಿದ್ದಾರೆ ಅದರ ಜೊತೆಗೆ ಇಪ್ಪತ್ತು ಜನ ಹೆಚ್ಚಾಗಿ ಆತ್ಮಹತ್ಯೆ ಪ್ರಯತ್ನ ಮಾಡಿರ್ತಾರೆ ಆ ಅಂಕಿಅಂಶಗಳು ಎಲ್ಲಿ ಕಂಡುಬರೋದಿಲ್ಲ ಜಾಗತಿಕವಾಗಿ ಹೇಳಬೇಕಾದ್ರೆ ವರ್ಷಕ್ಕೆ ಸುಮಾರು ಏಳು ಲಕ್ಷ ಜನ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ ಆತ್ಮಹತ್ಯೆಯಿಂದ ಪ್ರಾಣ ಬಿಡ್ತಾ ಇರುವಂಥದ್ದು ಅವರಲ್ಲಿ ನೀವು ನೋಡಬೇಕಾದ್ರೆ ಮ ಕೆಳ ಮತ್ತು ಮಧ್ಯಮ ಆದಾಯವಿರುವಂಥ ರಾಷ್ಟ್ರಗಳು ಅವರಲ್ಲೇ ಎಪ್ಪತ್ತೆಂಟು ಪ್ರತಿಶತ ಈ ಆತ್ಮಹತ್ಯೆಗಳು ಆಗ್ತಾ ಇರೋದು ಅಂದರೆ ಏಳು ಲಕ್ಷದ ಎಪ್ಪತ್ತೆಂಟು ಏಳು ಲಕ್ಷದಲ್ಲಿ ಎಪ್ಪತ್ತೆಂಟು ಪ್ರತಿಶತ ಆತ್ಮಹತ್ಯೆಗಳಾಗ್ತಾ ಇರೋದು ಲೋ ಅಥವಾ ಮೀಡ್ಲ್ ಇನ್ಕಮ್ ಕಂಟ್ರೀಸ್ ಅಂತ ಹೇಳ್ತೀವಿ ಅದರಲ್ಲೂ ನೋಡ್ತಾ ಹೋದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತದಲ್ಲಿ ಆತ್ಮಹತ್ಯೆಯಿಂದ ಪ್ರಾಣ ಕಳೆದುಕೊಂಡವರ ಸಂಖ್ಯೆ ಒಂದು ಲಕ್ಷದ ಅರವತ್ತು ಸಾವಿರ ಅಂದರೆ ಆ ಏಳು ಲಕ್ಷದಲ್ಲಿ ನಲವತ್ತು ಪ್ರತಿಶತ ಆತ್ಮಹತ್ಯೆಗಳು ಆಗ್ತಾ ಇರೋದು ನಮ್ಮ ದೇಶದಲ್ಲಿ ಹೌದಾ ಸೊ ಇದು ಒಂದು ಕಳಕಳಿಯ ಸಂಗತಿ ಇದು ಒಂದು ಅಂಕಿಅಂಶ ತುಂಬ ಗಂಭೀರವಾಗಿ ಪರಿಗಣಿಸಬೇಕಿರುವಂಥದ್ದು ಅದೇ ರೀತಿ ಮುಂದೆ ನೋಡ್ತಾ ಹೋದಂಗೆ ನಮ್ಮ ಕರ್ನಾಟಕದಲ್ಲಿ ನೋಡಿದರೆ ಹದಿಮೂರು ಸಾವಿರ ಜನ ಆತ್ಮಹತ್ಯೆಯಿಂದ ಪ್ರಾಣ ಬಿಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅದೇ ರೀತಿ ಇಡೀ ಭಾರತದಲ್ಲೇ ನಾನು ಹೇಳಿದೆ ಒಂದು ಲಕ್ಷದ ಅರವತ್ತು ಸಾವಿರ ಅಂಥೇಳಿ ಅದರಲ್ಲೂ ನಮ್ಮ ಸದರ್ನ್ ಸ್ಟೇಟ್ ಅಂತ ಹೇಳ್ತೀವಿ ಅಂದರೆ ದಕ್ಷಿಣ ಭಾರತದ ನಮ್ಮ ಆರ್ಯೋಳು ರಾಜ್ಯಗಳು ಏನಿದಾವಲ್ಲ ಅವುಗಳಲ್ಲಿ ಸುಮಾರು ನಾ ಇಡೀ ರಾಜ್ಯದ ಇಡೀ ರಾಷ್ಟ್ರದ ಸಂಖ್ಯೆಗಿಂತ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಇದು ಉದಾಹರಣೆ ನಮ್ಮ ಇಡೀ ರಾಷ್ಟ್ರದ ಒಂದು ಪರ್ಸೆಂಟೇಜ್ ಅಂತ ನೋಡಿಕೊಂಡ್ರೆ ಲೆವೆನ್ ಪಾಯಿಂಟ್ ಟೂ ಪರ್ಸೆಂಟ್ ಅಂತ ಹೇಳ್ತೀವಿ ಪಾಪ್ಯುಲೇಷನ್ದು ಅಂದರೆ ನಮ್ಮದು ಒಂದು ಪಾಯಿಂಟ್ ನಾಲ್ಕು ಫೋರ್ ಬಿಲಿಯನ್ ಪಾಪ್ಯುಲೇಷನ್ ಅಂತ ಹೇಳ್ತೀವಿ ಅದರಲ್ಲಿ ಒಂದು ಹನ್ನೊಂದು ಪರ್ಸೆಂಟ್ ಅಥವಾ ಆತ್ಮಹತ್ಯೆ ಅಂತ ಹೇಳ್ದಿದ್ರೆ ಅದು ಪರ್ಸೆಂಟೇಜ್ ರಾಷ್ಟ್ರದ ಪರ್ಸೆಂಟೇಜ್ಗಿಂತ ಹೆಚ್ಚಿನ ಪರ್ಸೆಂಟೇಜ್ ಕಂಡು ಬರೋದು ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶ ತೆಲಂಗಾಣ ಕೇರಳ ಈ ರಾಜ್ಯಗಳಲ್ಲಿ ಸೊ ಇದು ಒಂದು ಕಳಕಳಿಯ ಅಂಕಿಅಂಶ ಅಂತ ಹೇಳ್ಬೋದು ಇದೇ ರೀತಿ ನಾವು ಮುಂದೆ ನೋಡ್ತಾ ಹೋದಾಗೆ ಇದು ಯಾವ ವಯಸ್ಸಿನಲ್ಲಿ ಆಗುತ್ತೆ ಅಂತ ಸಾಧಾರಣವಾಗಿ ಎಲ್ಲರಿಗೂ ಬರುವ ಪ್ರಶ್ನೆ ಸಹಜ ನೆನಪಿಡಿ ಇದು ಎಲ್ಲ ವಯಸ್ಸಿನಲ್ಲರೂ ಕಂಡುಬರೋದು ಅದು ಚಿಕ್ಕವರೇ ಇರ್ಬೋದು ಇಳಿ ವಯಸ್ಸಿನವರೇ ಆಗಿರ್ಬೋದು ಆದರೆ ಕೆಲವೊಂದು ವಯಸ್ಸಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತೆ ಉದಾಹರಣೆ ಹದಿನೈದರಿಂದ ಐವತ್ತು ವಯಸ್ಸು ಆಗುವ ಎಲ್ಲ ಆತ್ಮಹತ್ಯೆಗಳಲ್ಲಿ ಅರವತ್ತು ಪ್ರತಿಶತ ಜನ ಈ ವಯಸ್ಸಿನವರು ಆಗಿರ್ತಾರೆ ಆಯಿತಾ ಸೊ ಹಾಗಾಗಿ ಈ ವಯಸ್ಸಿನವರು ತುಂಬ ರಿಸ್ಕ್ ಅಂತ ಹೇಳ್ಕೋಬಹುದು ಅದೇ ರೀತಿ ವಯಸ್ಸನ್ನು ನೋಡಿದ್ವಿ ಯಾವುದಕ್ಕೆ ಗಂಡಸರಲ್ಲಿ ಹೆಚ್ಚಿಗೆ ಕಂಡು ಬರುತ್ತಾ ಅಥವಾ ಹೆಣ್ಮಕ್ಕಳಲ್ಲಿ ಹೆಚ್ಚಿಗೆ ಕಂಡು ಬರುತ್ತಾ ಅನ್ನೋದೊಂದು ವಿಷಯ ಬರುತ್ತೆ ಕಂಪ್ಲೀಟೆಡ್ ಸುಸೈಡ್ ಅಂದರೆ ಆತ್ಮಹತ್ಯೆ ಮಾಡ್ಕೊಂಡು ಪ್ರಾಣ ಬಿಟ್ಟವರಲ್ಲಿ ಹೆಚ್ಚಿನವರು ಗಂಡಸರು ಅನ್ನೋ ವಿಷಯ ಎಲ್ಲರೂ ನೆನ್ಪಿಟ್ಕೊಡ್ಬೇಕಿರುವಂಥದ್ದು ಈಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸುಮಾರು ಎಪ್ಪತ್ತೊಂದು ಪರ್ಸೆಂಟ್ ಹೌದಾ ಎಪ್ಪತ್ತೊಂದು ಪರ್ಸೆಂಟ್ ಗಂಡಸರು ಆತ್ಮಹತ್ಯೆಯಿಂದ ಪ್ರಾಣ ಬಿಟ್ಟವರು ಅದು ಉಳಿದ ಇಪ್ಪತ್ತೊಂಬತ್ತು ಪರ್ಸೆಂಟು ಫೀಮೇಲ್ಸ್ ಅಂತ ಹೇಳ್ಬೋದು ನಂತರ ಈಗ ಇದು ವಿದ್ಯಾವಂತರಲ್ಲಿ ಕಂಡು ಬರುತ್ತಾ ಅವಿದ್ಯಾವಂತರಲ್ಲಿ ಕಂಡು ಬರುತ್ತಾ ಅಂತ ಅನ್ನೋ ಪ್ರಶ್ನೆ ಕೂಡ ಬರೋದು ಸಹಜ ಅಂದರೆ ಒಂದು ನೆನಪಿಡಿ ವಿದ್ಯಾವಂತರಾಗಲಿ ಅವಿದ್ಯಾವಂತರಾಗಲಿ ಎಲ್ಲರಲ್ಲೂ ಕಂಡು ಬರುವಂತು ಆದರೆ ಹೆಚ್ಚಿನ ಆತ್ಮಹತ್ಯೆಗಳು ಎಜುಕೇಷನ್ ಅಂತ ಏನು ಹೇಳ್ತೀವಲ್ಲ ಹತ್ತನೇ ಕ್ಲಾಸಿಗ್ಂತ ಕೆಳಗಡೆ ಓದಿರುವಂಥರಲ್ಲಿ ಅವರಲ್ಲಿ ಕಂಡುಬರೋದು ಅಂತ ಹಾಗಿದ್ರೆ ಒಂದು ಅರ್ಥ ಮಾಡ್ಕೊಳ್ಬೇಕಿರೋದಂತೆ ವ್ಯಕ್ತಿಯೊಬ್ಬ ಶಿಕ್ಷಣ ಪಡೆದು ಒಬ್ಬ ಓದಿದಾನೆ ಬರೆದನೇ ಹೈಯರ್ ಎಜುಕೇಷನ್ ಮಾಡಿದ್ದಾನೆ ಅಂತಂದರೆ ಅವರಲ್ಲಿ ಆತ್ಮಹತ್ಯೆ ಆಗೋ ಸಾಧ್ಯತೆಗಳು ಕಡಿಮೆ ಇರುತ್ತೆ ಸೊ ಇದು ಇನ್ಡೈರೆಕ್ಟಾಗಿ ಅಂದರೆ ಪರೋಕ್ ಪರೋಕ್ಷವಾಗಿ ಪ್ರೊಟೆಕ್ಟಿವ್ ಫ್ಯಾಕ್ಟರ್ ಅಂತ ಹೇಳ್ತೀವಿ ಅಂದರೆ ಒಬ್ಬ ವ್ಯಕ್ತಿ ನಾವು ಶಾಲೆಗೆ ಕಳಿಸ್ತಾ ಇದ್ದೀವಿ ಓದಲಿಕ್ಕೆ ಪ್ರೋತ್ಸಾಹಿಸ್ತಾ ಇದ್ದೇವೆ ಅಂತಂದರೆ ಅದಕ್ಕೆ ಇದರಿಂದ ತಡೆಗಟ್ಟಲಿಕ್ಕೂ ಕೂಡ ನಾವು ಪ್ರಯತ್ನಿಸ್ತಾ ಇದ್ದೀವಿ ಅಂತ ಒಂದು ಲೆಕ್ಕ ಆಗ್ತದೆ ಅದಾದ ಕೂಡಲೇ ಕಾರಣಗಳು ಬರುತ್ತೆ ಅಂಕಿಅಂಶಗಳಲ್ಲಿ ಸಾಧಾರಣವಾಗಿ ಯಾವ ಕಾರಣದಿಂದ ಭಾರತದಲ್ಲಿ ಹೆಚ್ಚಾಗಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ತಾರೆ ಅಥವಾ ಆತ್ಮಹತ್ಯೆ ಮಾಡ್ತಾರೆ ಅಂತ ಹೆಚ್ಚಾಗಿ ಕಂಡು ಬರೋದು ಅಂದರೆ ಡಾಕ್ಯುಮೆಂಟೆಡ್ ಅಂದರೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಅಂತ ಒಂದು ಮೂವತ್ತೈದು ಪ್ರತಿಶತ ಜನರಲ್ಲಿ ಆತ್ಮಹತ್ಯೆ ಯಾಕೆ ಮಾಡಿಕೊಂಡೆ ಅಂತಂದರೆ ಯಾಕೆ ಪ್ರಯತ್ನ ಮಾಡಿದ್ದಂದ್ರೆ ಮನೇಲಿ ಏನೋ ಸಮಸ್ಯೆ ಇತ್ತು ಅಂತ ಇನ್ನೂ ಒಂದು ಹದಿನೈದರಿಂದ ಇಪ್ಪತ್ತು ಪ್ರತಿಶತ ಜನ ಹೇಳೋದೇನಂತಂದರೆ ಯಾವುದೋ ಒಂದೊಂದು ದೈಹಿಕ ಕಾಯಿಲೆ ಇತ್ತು ಉದಾಹರಣೆ ಒಬ್ಬರಿಗೆ ಕ್ಯಾನ್ಸರ್ ಅಂತ ಡಯಾಗ್ನೋಸ್ ಆಯಿತು ಅಥವಾ ಕ್ಯಾನ್ಸರ್ ಕಾಯಿಲೆ ಇದೆ ಅಂತ ಹೇಳಿದ ಕೂಡಲೇ ತಕ್ಷಣ ಮನನೊಂದು ಅವರು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು ಅಥವಾ ಒಬ್ಬರಿಗೆ ಎಚ್ ಐ ವಿ ಕಾಯಿಲೆ ಇದೆ ಅಥವಾ ಏನೋ ದೀರ್ಘಕಾಲದ ಕಾಯಿಲೆ ಇದೆ ಅಂತ ಗೊತ್ತಾದ ಕೂಡಲೇ ಅವರು ಆತ್ಮಹತ್ಯೆಗೆ ಪ್ರಯತ್ನ ಮಾಡಲಿಕ್ಕೆ ಅದು ಪ್ರಯತ್ನ ಮಾಡ್ತಾರೆ ಇದಲ್ಲದೆ ಫೈನಾನ್ಷಿಯಲ್ ಸ್ಟೇಟಸ್ ಅಂತ ಬರುತ್ತೆ ಈಗ ಅಂದರೆ ಈಗ ನೀವು ಅನ್ಕೋಬಹುದು ಬಡವರಲ್ಲೇ ಆತ್ಮಹತ್ಯೆಗಳು ಹೆಚ್ಚಿಗೆ ಆಗ್ಬೋದು ಅಥವಾ ಶ್ರೀಮಂತರಲ್ಲೇ ಹೆಚ್ಚಿಗೆ ಆತ್ಮಹತ್ಯೆ ಆಗುತ್ತೆ ಅಂತ ಆದರೆ ಅರ್ಥ ಮಾಡ್ಕೋಬೇಕೇನೆಂದರೆ ಎಲ್ಲ ಇನ್ಕಮ್ ಅಥವಾ ಎಲ್ಲ ಬಡವರಾಗಲಿ ಶ್ರೀಮಂತರಾಗಲಿ ಮಧ್ಯಮದವ್ರಿಗಾದ್ರು ಎಲ್ಲರಲ್ಲೂ ಕಂಡುಬರುವಂಥದ್ದು ಆದರೆ ಸುಮಾರು ಅರವತ್ತೈದು ಪ್ರತಿಶತ ಆತ್ಮಹತ್ಯೆಗಳು ವಾರ್ಷಿಕ ಆದಾಯ ಒಂದು ಲಕ್ಷಗಿಂತ ಕಡಿಮೆ ಇರುವವರಲ್ಲಿ ಕಂಡುಬರೋದು ಕಂಡು ಬಂದಿದೆ ಅಂದರೆ ಎಕನಾಮಿಕ್ ಫ್ಯಾಕ್ಟರ್ಸ್ ಅಂದರೆ ಒಬ್ಬ ವ್ಯಕ್ತಿಯ ಆರ್ಥಿಕ ಸ್ಥಿತಿ ಕೂಡ ಒಂದು ಮುಖ್ಯವಾದ ಭಾಗವಾಗಿರ್ತದೆ ನಂತರ ಯಾವ ರೀತಿಯ ಮೆಥಡನ್ನು ಉಪಯೋಗಿಸ್ತಾರೆ ಅಂದರೆ ಯಾವ ವಿಧಾನದ ಮೂಲಕ ಹೆಚ್ಚಿನವರು ನಮ್ಮ ಭಾರತದಲ್ಲಿ ಆತ್ಮಹತ್ಯೆಗೆ ಪ್ರಯತ್ನ ಪಡ್ತಾ ಇದ್ದಾರೆ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ ಸಾಮಾನ್ಯವಾಗಿರುವಂಥದ್ದು ಹ್ಯಾಂಗಿಂಗ್ ಅಂತ ಹೇಳ್ತೀವಿ ಅಂದರೆ ನೇಣು ಹಾಕ್ಕೊಳ್ಳೋದು ಸಾಧಾರಣವಾಗಿ ಐವತ್ತೈದರಿಂದ ಅರುವತ್ತು ಪ್ರತಿಶತ ವ್ಯಕ್ತಿಗಳು ನೇಣು ಹಾಕೋದ್ರ ಮೂಲಕ ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಎರಡನೇ ಕ ಸಾಮಾನ್ಯವಾಗಿ ಉಪಯೋಗಿಸೋ ವಿಧಾನ ಅಂದರೆ ಪಾಯ್ಸನಿಂಗ್ ಅಂದರೆ ವಿಷ ಕುಡಿಯೋದು ಯಾವುದೇ ಆಗಿರ್ಬೋದು ಅದು ಇಲಿ ಪಾಷಣ ಆಗಿರ್ಬೋದು ಅಥವಾ ಗಿಡಗಳಿಗೆ ಸಿಂಪಡಿಸೋ ಮದ್ಯ ಆಗಿರ್ಬೋದು ಯಾವುದೇ ಆಗಿರ್ಬೋದು ಸೊ ಈ ವಿಧಾನಗಳು ಯಾಕೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಥವಾ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಎಕ್ಸೆಸಿಬಿಲಿಟಿ ಅಂತ ಹೇಳ್ತೀವಿ ಅಂದರೆ ಇವು ಸುಲಭವಾಗಿ ದೊರಕ್ತವೆ ಅಂತ ಅರ್ಥ ಸೊ ಇದು ಕೂಡ ಒಂದು ಕಾರಣ ಆಯಿತು ಈಗ ನಮಗೆ ಯಾವ ಮೆಥಡ್ ಅಂತ ಗೊತ್ತಾದರೆ ಅದನ್ನು ತಡೆಗಟ್ಟಲಿಕ್ಕೆ ಕೂಡ ಇವೆಲ್ಲ ಉಪಯೋಗ ಆಗುವಂಥದ್ದು ಸೊ ಹಾಗಾಗಿ ಈ ಕೆಲವೊಂದು ಅಂಕಿ ಅಂಶಗಳೆಲ್ಲ ನೋಡಿದಾಗ ಕೆಲವೊಂದು ಗೊತ್ತಾಗುತ್ತೆ ಕ್ಲಿಯರ್ ಆಗಿ ಅಂದರೆ ಸ್ಪಷ್ಟವಾಗಿ ಈಗ ಪ್ರಪಂಚಾದ್ಯಂತ ನಾನು ಹೇಳಿದೆ ಏಳು ಲಕ್ಷ ಜನ ಇದೆಲ್ಲ ಡೆತ್ ಆಗುತ್ತೆ ಅಂತ ಆ ಲೆಕ್ಕದಲ್ಲಿ ಹಾಗೆ ನೋಡ್ತಾ ಹೋದರೆ ಇಡೀ ಪ್ರಪಂಚದ ಪಾಪ್ಯುಲೇಷನ್ ಅಂದರೆ ತೊಗೊಂಡ್ರೆ ನಾವು ಏಳು ಬಿಲಿಯನ್ ಹಾಗೆ ಅಂತ ಹೇಳ್ತೀವಿ ಹಾಗಿದ್ದರೆ ನೂರು ಸಾವುಗಳು ಪ್ರಪಂಚದಲ್ಲಿ ಆಗ್ತಾ ಇದ್ದರೆ ಅದರಲ್ಲಿ ಒಂದು ಸಾವು ಆತ್ಮಹತ್ಯೆ ಮೂಲಕ ಆಗಿರ್ತದೆ ಅದು ಕಂಪ್ಲೀಟೆಡ್ ಅಂದರೆ ಆತ್ಮಹತ್ಯೆಯಾಗಿ ಪ್ರಾಣ ಬಿಟ್ಟವರು ಆದರೆ ನಾವು ಮುಂಚೆನೇ ಹೇಳಿದಾಗೆ ಒಂದು ಆತ್ಮಹತ್ಯೆ ಕಂಪ್ಲೀಟ್ ಆಗಿದೆ ಅಂದರೆ ಅದರ ಜೊತೆಗೆ ಇಪ್ಪತ್ತು ಜನ ಆತ್ಮಹತ್ಯೆ ಪ್ರಯತ್ನ ಮಾಡಿದವರು ಇರ್ತಾರೆ ಆ ಅಂಕಿಅಂಶ ಕಂಡು ಬರೋದಿಲ್ಲ ಸೊ ಹಾಗಾಗಿ ಇರೋ ಸಂಖ್ಯೆ ನಾವು ಕೇವಲ ಒಂದು ಟೆನ್ ಪರ್ಸೆಂಟ್ ಅಷ್ಟೇ ಅಂತ ಹತ್ತು ಅಷ್ಟೇ ನಮಗೆ ಲಭ್ಯ ಇದೆ ಅಂತ ಹೇಳ್ಬೋದು ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಸಮಾಜದಲ್ಲಿ ಆಗ್ತಾಯಿದೆ ಈ ಕೆಲವೊಂದು ಅಂಕಿಅಂಶಗಳನ್ನು ಗಂಭೀರವಾಗಿ ಪರಿಗಣಿಸಬೇಕಾಗಿರೋದು ಅವಶ್ಯಕತೆ ಇದೆ ಓಕೆ ಡಾಕ್ಟರ್ ಇದ್ದಾರೆ ಜೊತೆ ಮಾತಾಡೋಣ ಹಲೋ ಹಲೋ ಉಂಟಾದಾಗ ಮತ್ತೆ ಬೇಸಾದ ಆತ್ಮಹತ್ಯೆ admission ಕೊಡ್ಬೋದು ಅಂತವರಿಗೆ ಸಮಸ್ಯೆಗಳು ಜಾಸ್ತಿ ಆದಾಗ ಖಿನ್ನತೆ ಸುಮ್ಸುಮ್ನೆ ಮಾನಸಿಕ ಒತ್ತಡ ಇದ್ದಾಗ ಜಾಸ್ತಿ ಆಗಿ ಪ್ರೀತಿ ಪ್ರೇಮ ಒಳಗಾಗ್ತದೆ ನಾವು ತಡೆಗಟ್ಟಿ ಹೇಗೆ ಸಾಧ್ಯ ತಡೆಗಟ್ಟುವ ಅಂತವುಗಳನ್ನ ದಿವಾಳಿಸ್ಲಿಕ್ಕೆ ಅಂತವರನ್ನ ತುಂಬಾ ಉತ್ತಮ ಪ್ರಶ್ನೆ ಯಾಕಂದ್ರೆ ಖಿನ್ನತೆ ಅಂತ ಗುರುತು ಹಿಡಿಯೋದು ತುಂಬಾ ಉತ್ತಮ ಮೊದಲೇದಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದ್ರೆ ಇವೆಲ್ಲ ಮಾನಸಿಕ ಕಾಯಿಲೆಗಳು ಅಂತ ಈಗ ನಾವು ಬೇರೆ ಯಾವದೇ ಕಾಯಿಲೆ ಅಂತ ಗೊತ್ತಾದ ಕೂಡಲೇ ತಕ್ಷಣ ಪರಿಹಾರಕ್ಕೆ ಹೋಗ್ತೀವಿ ಹೌದಲ್ವಾ ಈಗ ಉದಾಹರಣೆ ಒಬ್ಬರಿಗೆ ಸಕ್ಕರೆ ಕಾಯಿಲೆ ಅಂತ ಗೊತ್ತಾದ ಕೂಡಲಿ ಅಥವಾ ಶು ಕೊಲೆಸ್ಟ್ರಾಲ್ ಇದೆ ಅಥವಾ ಹಾರ್ಟಿನ ಸಮಸ್ಯೆ ಇದೆ ಅಂದರೆ ತಕ್ಷಣ ಚಿಕಿತ್ಸೆಗೆ ಹೋಗ್ತೀವಿ ಅದೇ ರೀತಿ ಸ್ಪಷ್ಟವಾಗಿ ಅರ್ಥ ಏನಂದ್ರೆ ಖಿನ್ನತೆ ಅಂತ ಗೊತ್ತಾದಾಗ ಅದು ಕಾಯಿಲೆ ಕಾಯಿಲೆ ಅಂದಮೇಲೆ ಅದಕ್ಕೆ ಅದರದೇ ಆದ ಚಿಕಿತ್ಸೆ ಇದೆ ತಕ್ಷಣ ಹೋಗಿ ಮನೋವೈದ್ಯರನ್ನು ಕಂಡು ಕಾಣಬೇಕಿರೋದು ತುಂಬ ಮುಖ್ಯವಾಗಿರ್ತದೆ ಈಗ ಅದನ್ನು ಹೇಗೆ ಸರಿಪಡಿಸಬೇಕು ಏನು ಅಂತನ್ನೋದು ಮುಂದಿನ ಪ್ರಶ್ನೆ ಬರುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಒಬ್ಬ ವ್ಯಕ್ತಿ ನನಗೆ ಬೇಜಾರಾಗಿದೆ ನಾನು ಪ್ರಾಣ ಬಿಡಬೇಕಂದಿದ್ದೀನಿ ಅಂತಂದಾಗ ಅದನ್ನು ಗಂಭೀರವಾಗಿ ಪರಿಗಣಿಸಬೇಕು ಆದಷ್ಟು ಗೊತ್ತಾದ ತಕ್ಷಣ ವ್ಯಕ್ತಿಗೆ ಸಪೋರ್ಟಿವ್ ಅಂದರೆ ಪೂರಕವಾಗಿ ಎಲ್ಲರೂ ನಿಂತ್ಕೊಳ್ಳಿ ವ್ಯಕ್ತಿಗೆ ತಕ್ಷಣ ಸಮೀಪದ ವೈದ್ಯ ಮನೋವೈದ್ಯರ ಹತ್ರ ಹೋದರೆ ತುಂಬ ಉತ್ತಮ ಮನೋವೈದ್ಯರ ಹತ್ರ ಹೋಗಲಿಕ್ಕೆ ಆಗ್ತಾ ಇಲ್ಲ ಅಥವಾ ಸಿಗ್ತಾ ಇಲ್ಲ ಅಂದರೆ ತಮ್ಮ ಸಮೀಪದ ವೈದ್ಯರನ್ನು ಹೋಗಿ ತಕ್ಷಣ ಕಾಣಬೇಕಾಗಿರೋದು ಇಂಪಾರ್ಟೆಂಟ್ ಮುಖ್ಯವಾಗಿರ್ತದೆ ನಂತರ ಅವರು ಮನೋವೈದ್ಯರ ಹತ್ರ ಕಳಿಸ್ತಾರೆ ಕಳಿಸಿದ ನಂತರ ಏನು ಮಾಡ್ತೀವಿ ಅಂದರೆ ಆ ವ್ಯಕ್ತಿಗೆ ಇರೋ ಕಾಯಿಲೆ ಯಾವುದು ಏನಂತ ಪರಿಗಣಿಸ್ಕೊಂಡು ಅದಕ್ಕೆ ಯಾವ ರೀತಿ ಚಿಕಿತ್ಸೆ ಬೇಕು ಮಾತ್ರೆಗಳು ಬೇಕಾ ಅಥವಾ ಬೇರೆ ಯಾವುದೇ ರೀತಿಯ ಇನ್ನೂ ಉನ್ನತ ಮಟ್ಟದ ಚಿಕಿತ್ಸೆ ಬೇಕಾ ಅದನ್ನು ನೋಡಿಕೊಂಡು ಚಿಕಿತ್ಸೆ ಕೊಡಲಿಕ್ಕೆ ಆಗ್ತದೆ ಇನ್ನೊಂದು ಪ್ರಶ್ನೆ ಅವ್ರು ಕೇಳೋದು ಅದನ್ನು ಯಾವ ರೀತಿ ತಡೆಗಟ್ಟಬಹುದು ಅಂತ ತಡೆಗಟ್ಟಲಿಕ್ಕೆ ಟ್ವೆಂಟಿ ಫೋರ್ ಅವರ್ಸ್ ಸರ್ವೆಲೆನ್ಸ್ ಅಂತ ಹೇಳ್ತೀವಿ ಅಂದರೆ ವ್ಯಕ್ತಿಗೆ ಒಬ್ಬ ಆತ್ಮಹತ್ಯೆ ನಾನು ಮಾಡಿಕೊಳ್ಳೋ ತೀನಿ ಅಂತ ಹೇಳಿದಾಗ ತಕ್ಷಣ ಮನೆಯವರು ಅವರ ಜೊತೆಗಿರೋರೆಲ್ಲ ಅವರ ಜೊತೆಗೆ ಇರಬೇಕಾಗಿರೋದು ಮುಖ್ಯವಾಗಿರ್ತದೆ ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ಎಲ್ಲಿವರೆಗೆ ನೀವು ಸಮೀಪದ ಮನೋವೈದ್ಯರ ಹತ್ರ ಹೋಗಿ ಅವರಿಗೆ ತೋರಿಸೋ ತನಕ ಅದಾದ ನಂತರ ಮುಂದಿನ ಕ್ರಮಗಳನ್ನು ನಾವು ಕೈಗೊಳ್ತೇವೆ ಓಕೆ ಡಾಕ್ಟರ್ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಅದೇ ರೀತಿ ಡಾಕ್ಟರ್ ನಮಗೆ ಅಂದ್ರೆ ಯಾವ ಕಾರಣದಿಂದ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಮತ್ತೆ ಹೇಗೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಹೇಳಿದ್ರಿ ಇನ್ನು ರಿಸ್ಕ್ ಫ್ಯಾಕ್ಟರ್ಸ್ ಬಗ್ಗೆ ಮಾತಾಡೋಣ ಡಾಕ್ಟರ್ ಬಗ್ಗೆ ಹೇಳೋದಾದ್ರೆ ಈಗ ನೀವು ಹೇಳಿದ್ರಿ ಯಾಕಂದ್ರೆ ಕಂಡು ಈಗ ನಾನು ಹೇಳಿದೆ ಒಂದು ಹತ್ತು ಪರ್ಸೆಂಟ್ ಜನ ಅಥವಾ ಒಂದು ಪರ್ಸೆಂಟ್ ಜನ ಅಂತ ಹಾಗಿದ್ರೆ ಎಲ್ಲರೂ ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ ಅಂತ ಅನ್ನೋ ಪ್ರಶ್ನೆ ಕೂಡ ಬರ್ಬೋದು ಸೊ ಹಾಗಾಗಿ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ ಅಂದರೆ ಈ ಥರ ಕೆಲವೊಂದು ಸಮಸ್ಯೆಗಳಿದ್ದವರಲ್ಲಿ ಮಾತ್ರ ಕಂಡು ಬರಬಹುದು ಅಂತ ಅಂದ್ರೆ ಬರೋ ಸಾಧ್ಯತೆ ಹೆಚ್ಚಿಗೆ ಅಂತ ಹೇಳ್ಬೋದು ಇವುಗಳನ್ನು ಮುಖ್ಯವಾಗಿ ಮೂರು ಗುಂಪಾಗಿ ವಿಂಗಡಿಸ್ಬೋದು ಬಯೋಸೈಕೋ ಸೋಷಿಯಲ್ ಫ್ಯಾಕ್ಟರ್ಸ್ ಅಂತ ಮೊದಲನೇ ಗುಂಪು ಅಂದರೆ ಒಂದು ಜೈವಿಕ ಕಾರಣಗಳು ಅಥವಾ ಸೈಕಾಲಜಿಕಲ್ ಮಾನಸಿಕ ಕಾರಣಗಳು ಅಥವಾ ಸಾಮಾಜಿಕ ಕಾರಣಗಳಂತ ಒಂದು ಗುಂಪು ಎರಡನೇ ಕಾರಣಗಳಂದರೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ಅಂದರೆ ವಾತಾವರಣದಲ್ಲಿರುವಂಥ ರಿಸ್ಕ್ ಫ್ಯಾಕ್ಟರ್ಸ್ ಮೂರನೇದಾಗಿ ಸೋಷೋ ಕಲ್ಚರಲ್ ಅಂದರೆ ನಮ್ಮ ಸಾಂಸ್ಕೃತಿಕ ಧಾರ್ಮಿಕ ರಿಸ್ಕ್ ಫ್ಯಾಕ್ಟರ್ಸ್ ಸೊ ಈ ಮೂರು ಗುಂಪುಗಳಾಗಿ ವಿಂಗಡಿಸಬಹುದು ರಿಸ್ಕ್ ಫ್ಯಾಕ್ಟರ್ಸನ್ನು ಮೊದಲನೇದಾಗಿ ನಾ ಹೇಳಿದೆ ಬಯೋಸೈಕೋಸೋಷಿಯಲ್ ಫ್ಯಾಕ್ಟರ್ ಹಾಗಂದರೆ ಏನು ಬಯೋಸೈಕೋಸೋಷಿಯಲ್ ಫ್ಯಾಕ್ಟರ್ಸ್ ಅಂದರೆ ಮೊದಲನೇದಾಗಿ ಮಾನಸಿಕ ಕಾಯಿಲೆಗಳು ಹೆಚ್ಚಿನ ಆತ್ಮಹತ್ಯೆ ಮಾಡಿಕೊಂಡವರಲ್ಲಿ ಮಾನಸಿಕ ಕಾಯಿಲೆಗಳು ಕಂಡು ಬಂದಿರುತ್ತದೆ ಆದರೆ ಅದಕ್ಕೆ ಚಿಕಿತ್ಸೆ ಕೊಟ್ಟಿರೋದಿಲ್ಲ ಅದು ಸಮಸ್ಯೆ ಮಾನಸಿಕ ಕಾಯಿಲೆಗಳಂದರೆ ಈಗ ಈಗ ಒಬ್ಬ ಕರೆ ಮಾಡಿದವರು ಹೇಳಿದ್ರೆ ಖಿನ್ನತೆ ಅಂತ ಡಿಪ್ರೆಷನ್ ಆಗಿರ್ಬೋದು ಅಥವಾ ಬೈಪೋಲರ್ ಕಾಯಿಲೆ ಅಂತ ಹೇಳ್ತೀವಿ ಅದು ಆಗಿರ್ಬೋದು ಅಥವಾ ಸ್ಕಿಝೋಫ್ರಿನಿ ಅಂತ ಹೇಳ್ತೀವಿ ಅದು ಆಗಿರ್ಬೋದು ಅಥವಾ ಯಾವುದೇ ಆತಂಕ ಗಾಬರಿ ಕಾಯಿ ಕಾಯಿಲೆ ಆಗಿರ್ಬೋದು ಅದು ಆಗಿರ್ಬೋದು ಎರಡನೇ ಕಾರಣ ಅಂತಂದರೆ ಮಾದಕ ವಸ್ತುಗಳ ಉಪಯೋಗ ದಯವಿಟ್ಟು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ ಮಾದಕ ವಸ್ತುಗಳ ಉಪಯೋಗ ಮದ್ಯಪಾನ ಮುಖ್ಯವಾಗಿ ಅದು ಮಾಡ್ತಾ ಇರೋರಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವ ಸಾಧ್ಯತೆ ತುಂಬ ಹೆಚ್ಚಾಗ್ತದೆ ಅವರು ಲಿವರ್ ಹಾಳಾಗ್ತದೆ ಎಲ್ಲರೂ ನಾವು ಅನ್ಕೋಬೋದು ಆದರೆ ಅದರ ಜೊತೆಗೆ ಮಾನಸಿಕ ಸಮಸ್ಯೆಗಳು ಹುಟ್ಕೊಳ್ಳುತ್ತೆ ಮತ್ತು ಆತ್ಮಹತ್ಯೆ ಸಾಧ್ಯತೆಗಳು ಕೂಡ ತುಂಬ ಹೆಚ್ಚಾಗ್ತದೆ ಮೂರನೇದಂತಂದರೆ ಪರ್ಸ್ನಾಲ್ಟಿ ಅಂದರೆ ವ್ಯಕ್ತಿತ್ವ ಅಂತ ಹೇಳ್ತೀವಿ ತುಂಬ ಸಿಡುಕಿನ ಸ್ವಭಾವ ತುಂಬ ದುಡುಕು ನಿರ್ಧಾರ ತೆಗೆದುಕೊಳ್ಳೋದು ಏನೋ ಆಲೋಚನೆ ಮಾಡಿದರೆ ತಕ್ಷಣ ಡಿಸಿಷನ್ ಮಾಡಿಬಿಡೋದು ಏನೋ ಅಂದುಬಿಡೋದು ಅಂಥವರಲ್ಲಿ ಹೆಚ್ಚಾಗಿ ಕಂಡುಬರ್ತದೆ ಅಥವಾ ಹಿಸ್ಟ್ರಿ ಆಫ್ ಟ್ರಾಮ ಆ್ಯಂಡ್ ಅಬ್ಯೂಸ್ ಅಂತ ಹೇಳ್ತೀವಿ ಅಂದರೆ ಏನೋ ಒಂದು ಚಿಕ್ಕವರಿದ್ದಾಗ ಅಥವಾ ಬೇರೆ ವಯಸ್ಸಿನಲ್ಲಿ ತುಂಬ ದುರ್ವರ್ತನೆ ಆಗಿರ್ತದೆ ಅವ್ರ ಜೊತೆಗೆ ಅಂಥವರಲ್ಲಿ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಅಂದರೆ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋ ಸಾಧ್ಯತೆ ಹೆಚ್ಚಿಗೆ ಇನ್ನೊಂದು ಮುಖ್ಯ ಕಾರಣ ಅಂದರೆ ಮುಖ್ಯವಾದ ಅಥವಾ ಒಂದು ದೈಹಿಕ ಕಾಯಿಲೆ ನಾವು ಈಗಲೇ ಹಾಗೆ ಅಥವಾ ಕ್ಯಾನ್ಸರ್ ಅಂತ ಏನೋ ಇರ್ತದೆ ಅಥವಾ ಅವರಿಗೆ ಅನ್ಸುತ್ತೆ ಇನ್ನು ಮುಂದೆ ನನಗೆ ಟ್ರೀಟ್ಮೆಂಟ್ ಆಗಲಿಕ್ಕೆ ಇಲ್ಲ ಎಷ್ಟೇ ಅರೇಂಜ್ ಮಾಡಿದರು ಇದು ಒಂದು ರಿಸ್ಕ್ ಫ್ಯಾಕ್ಟ್ರು ಸೊ ಇದು ಬಯೋಸೈಕೋ ಸೋಷಿಯಲ್ ರಿಸ್ಫ್ಯಾಕ್ಟ್ರ್ ಗುಂಪಿನಲ್ಲಿ ಇವೆಲ್ಲ ಬರುವಂಥದ್ದು ಅದೇ ರೀತಿ ನಾನು ಹೇಳಿದೆ ಎನ್ವಿರಾನ್ಮೆಂಟ್ ಅಂದರೆ ವಾತಾವರಣ ನಿಮ್ಗೆ ಅನಿಸ್ಬೋದು ವಾತಾವರಣದಲ್ಲಿ ಹೇಗಾಗ್ತದೆ ಎನ್ವಿರಾನ್ಮೆಂಟ್ ಅಂದರೆ ನಾವು ಇರೋ ಪೂರಕ ನಾವು ಇರೋವಂಥ ವಾತಾವರಣ ಅಂತ ನಾವೆಲ್ಲ ಕೇಳಿದ್ವಿ ಜಾಬ್ ಲಾಸ್ ಅಂತಂದರೆ ನನಗೆ ಕೆಲಸ ಸಿಗಲಿಲ್ಲ ಕೆಲಸದಿಂದ ತೆಗೆದುಹಾಕಿದರು ಅಥವಾ ತುಂಬ ಹಣಕಾಸಿನ ನಷ್ಟ ಆಯಿತು ಅಥವಾ ತುಂಬ ಸಾಲ ಇದೆ ಇದಾದಾಗ ಅದಲ್ಲದೇ ಸಾಮಾನ್ಯವಾಗಿ ಹದಿಹರೆ ವಯಸ್ಸಿನಲ್ಲಿ ಅಥವಾ ವಯಸ್ಕರಲ್ಲಿ ಕಂಡು ಬರೋ ವಿಷಯ ಅಂತಂದರೆ ರಿಲೇಷನ್ಶಿಪ್ ಅಂದರೆ ಸಂಬಂಧಗಳಲ್ಲಿ ತೊಂದರೆ ಬ್ರೇಕಪ್ ಆಯಿತು ಅದಾದ ಕೂಡಲೇ ಕೈ ಕಟ್ ಮಾಡಿಕೊಂಡೆ ಅಥವಾ ವಿಷ ಕೊಡದೆ ಇಂಥದ್ದು ಇದು ಸಾಮಾನ್ಯವಾಗಿ ಕಂಡು ಬರುವಂಥದ್ದು ಅಥವಾ ಈಗ ಗಂಡ ಹೆಂಡತಿ ಇರ್ತಾರೆ ಅಥವಾ ಇರ್ತಾರೆ ಮನೆಯಲ್ಲಿ ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಹೇಳ್ತೀವಿ ಗಂಡ ಹೆಂಡತಿ ಹೊಡೆಯೋದು ತುಂಬ ಹೊಡೆದಾಟ ಆಗೋದು ಮನೆಯಲ್ಲಿ ಇದೇ ಆಗಿರ್ಬೋದು ಚೈಲ್ಡ್ ಅಬ್ಯೂಸ್ ಅದು ತುಂಬ ಗಂಭೀರವಾಗಿರುವಂಥ ಸಮಸ್ಯೆ ಚಿಕ್ಕ ಮಕ್ಕಳಿಗೆ ಅತಿರಿಯಾಗಿ ಹೊಡೆಯೋದು ಹೊಡೆಯೋದು ಅಥವಾ ಹೊಡೆಯೋದು ಅವುಗಳನ್ನು ದುರ್ಬಳಕೆ ಮಾಡ್ಕೊಳ್ಳೋದು ಇದಿದ್ದಾಗ ಅದೇ ರೀತಿ ಎನ್ವಿರಾನ್ಮೆಂಟ್ ಫ್ಯಾಕ್ಟರ್ಸಲ್ಲಿ ಇನ್ನೂ ಇಂಪೋ ಮುಖ್ಯವಾಗಿರುವಂಥದ್ದು ಅಂದರೆ ಈಸಿ ಅಂತ ಹೇಳ್ತೀವಿ ಅಂದರೆ ನಾವು ಈಗ ಆತ್ಮಹತ್ಯೆ ಮಾಡೋ ವಿಧಾನಗಳನ್ನು ಹೇಳಿತ್ವಲ್ಲ ಆ ವಿಧಾನಗಳು ಸುಲಭವಾಗಿ ದೊರಕುವುದು ಈಗ ಮನೆಯಲ್ಲೇ ತಂದು ಗದ್ದೆಗೆ ಹಾಕೋ ವಿಷಯ ಅಥವಾ ಎಲ್ಲನೂ ತಂದಿಡ್ತಾರೆ ರ್ಯಾಟೋಲನ್ನು ಸಾಮಾನ್ಯವಾಗಿ ಉಪಯೋಗಿಸೋ ಇಲಿ ನಾಶಕ ಎಲ್ಲ ಸಾಮಾನ್ಯವಾಗಿ ಮನೇಲಿ ಎಲ್ಲರಿಗೂ ಸಿಗೋ ಹಾಕಿರ್ತಾರೆ ಈಗ ನಾವು ಬಾತ್ರೂಮ್ ಕ್ಲೀನ್ ಮಾಡಲಿಕ್ಕೆ ಫಿನೈಲ್ ಅಂತ ತಂದು ಇಟ್ಟಿರ್ತೀವಿ ಸೊ ಇವೆಲ್ಲ ಸಾಧಾರಣವಾಗಿ ದೊರಕುವಂಥದ್ದು ಅಥವಾ ಚಾಕು ಸಿಗುತ್ತೆ ಹಗ್ಗ ಸಿಗುತ್ತೆ ಸೊ ಇವೆಲ್ಲ ಸಾಧಾರಣವಾಗಿ ದೊರಕುವಂಥ ವಸ್ತುಗಳು ಸೊ ಇವೆಲ್ಲ ಈಸಿ ಆ್ಯಕ್ಸಸ್ ಇದ್ದಾಗ ತೊಂದರೆಗಳು ಆಗಿ ಬರುವಂಥದ್ದು ಅದೇ ರೀತಿ ಕೆಲವೊಂದು ವ್ಯಕ್ತಿಗಳ ಮಧ್ಯ ಸಂಬಂಧಗಳಲ್ಲಿ ತೊಂದರೆ ಇವೆಲ್ಲ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ಮೂರನೇ ಗುಂಪಿಂದ ಅಂದರೆ ಸೋಶಿಯೋ ಕಲ್ಚರಲ್ ಅಂದರೆ ನಮ್ಮ ಸಂಸ್ಕೃತಿ ನಮ್ಮ ಧರ್ಮ ನಮ್ಮ ಗುಂಪು ನಮ್ಮ ಪಂಗಡದ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಸೊ ಇವುಗಳು ಹೇಗೆ ಅಂತ ಉದಾಹರಣೆ ಈಗ ನಮಗೆ ಸಾ ಸೋಷಿಯಲ್ ಸಪೋರ್ಟ್ ಇಲ್ಲ ಅಂದರೆ ನಮಗೆ ಸಾಮಾಜಿಕ ಬೆಂಬಲ ಇದೆ ನಾವು ನಾವ್ತು ನಮ್ಮ ಕುಟುಂಬ ಆಯಿತು ನಮ್ಮ ಸುತ್ತಮುತ್ತದ ಯಾರಿಗೂ ಯಾರ ಬೆಂಬಲವೂ ನಮಗಿಲ್ಲ ಅಂಥವರಲ್ಲಿ ಆತ್ಮಹತ್ಯೆ ಸಾಧ್ಯತೆ ಹೆಚ್ಚಾಗ್ತದೆ ಸ್ಟಿಗ್ಮಾ ವಿತ್ ಹೆಲ್ಪ್ ಸ್ಪೀಕಿಂಗ್ ಬಿಹೇವಿಯರ್ ಅಂತ ಇನ್ನೊಂದು ಹೇಳ್ತೀವಿ ಅಂದರೆ ಈಗ ನಮ್ಮ ವ್ಯಕ್ತಿಗೆ ಒಬ್ಬ ಸಮಸ್ಯೆ ಇದೆ ಅಂತಂದರೆ ಅದಕ್ಕೆ ನಾವು ಸಹಾಯ ತೊಗೊಳ್ಲಿಕ್ಕೆ ಹೋಗಬೇಕು ಆದರೆ ಸಮಾಜ ಏನು ಅಂದ್ಕೊಳ್ಳುತ್ತೆ ಈ ಅವನು ಮನೋ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗ್ತಾ ಇದ್ದಾರೆ ಏ ಅವನು ವೀಕ್ ಇದ್ದಾನೆ ಅಷ್ಟು ಧೈರ್ಯ ಮಾಡೋದಿಲ್ಲ ಸೊ ಇದು ಒಂಥರ ವ್ಯಕ್ತಿಗೆ ಕಳಂಕ ಅಂದರೆ ಈಗ ನೀವು ಉದಾಹರಣೆ ಶುಗರ್ ಸಕ್ಕರೆ ಕಾಯಿಲೆ ಇದ್ದಾಗ ನೀವು ಹೋಗ್ತೀರಿ ಡಾ ಡಾಕ್ಟರ್ ಹತ್ರ ಅದಕ್ಕೆ ಯಾರಾದರೂ ಏನಾದರೂ ಅಂತಾರ ಅನ್ನೋದಿಲ್ಲ ಆದರೆ ಒಬ್ಬ ವ್ಯಕ್ತಿ ನನಗೆ ಸುಸೈಡ್ ಮಾಡ್ಕೋಬೇಕಂತ ಒಬ್ಬ ಸೈಕ್ಯಾಟ್ರಿಸ್ಟ್ ಹತ್ರ ಹೋದರೆ ಜನ ಒಂದು ಹತ್ತು ಜನ ಮಾತಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ ಸೊ ಇದು ಪ್ರವೃತ್ತಿ ನಮ್ಮ ಸಮಾಜದ ಪ್ರವೃತ್ತಿ ಚೇಂಜ್ ಆಗಬೇಕು ಅದು ರಿಸ್ಕ್ ಫ್ಯಾಕ್ಟ್ರ್ ಅಂತ ಅದಕ್ಕೆ ಹೇಳಿದ್ದು ನಮ್ಮ ಸಮಾಜದ ಪ್ರವೃತ್ತಿ ಚಿಕಿತ್ಸೆ ಪಡೆಯಲು ಒಂದು ಅಡ್ಡಗೋ ಅಡ್ಡಗಾಲಾಗಿ ನಿಂತಿದೆ ಇದು ಒಂದು ರಿಸ್ಕ್ ಫ್ಯಾಕ್ಟ್ರು ಇನ್ನೊಂದು ಕೆಲವೊಮ್ಮೆ ಎಲ್ಲ ಗೊತ್ತಾಗ್ತದೆ ಈಗ ವ್ಯಕ್ತಿಯೊಬ್ಬ ಇರ್ತಾರೆ ಹಳ್ಳಿ ಊರಲ್ಲಿ ನನಗೆ ಬೇಜಾರಾಗ್ತದೆ ಬದುಕಲಿಕ್ಕೆ ಆಸೆ ಇಲ್ಲ ಆದರೆ ಅದಕ್ಕೆ ಏನು ಮಾಡಬೇಕು ಅನ್ನೋದು ಕೂಡ ಗೊತ್ತಿರೋದಿಲ್ಲ ಅಂದರೆ ಅರಿವಿನ ಕೊರತೆ ಈಗ ಈ ರೀತಿ ಮಾಹಿತಿ ಕಾರ್ಯಾಗಾರ ಅಥವಾ ನಮ್ಮ ಮಾಧ್ಯಮದ ಮೂಲಕ ಆಗಲಿ ಅಥವಾ ದೃಶ್ಯ ಮಾಧ್ಯಮ ವಾಕ್ ಮಾಧ್ಯಮ ಯಾವುದೇ ಮಾಧ್ಯಮದಾಗಲಿ ಮುಖ್ಯ ಕೆಲವೊಂದು ಈ ರೀತಿ ಕಾರ್ಯಕ್ರಮ ಮಾಡಿದಾಗ ಅರಿವು ಮೂಡುತ್ತದೆ ಹೌದು ಇದು ಒಂದು ಸಮಸ್ಯೆ ಇದಕ್ಕೆ ಚಿಕಿತ್ಸೆ ಇದೆ ಇದಕ್ಕೆ ಪರಿಹಾರ ಇದೆ ಅಥವಾ ಇಲ್ಲಿ ಹೋದರೆ ಸಿಗುತ್ತೆ ಅನ್ನೋದು ಸೊ ಇದರ ಕೊರತೆ ಕೆಲವೊಮ್ಮೆ ಏನಾಗುತ್ತೆ ಇದರಲ್ಲೆಲ್ಲ ಅರಿವು ಇದ್ರೂ ಕೂಡ ಸೌಲಭ್ಯಗಳು ಇರೋದಿಲ್ಲ ಸಮೀಪದಲ್ಲಿ ಸೌಲಭ್ಯ ಇರೋದಿಲ್ಲ ಈಗ ನಾವು ಉಡುಪಿ ಅಥವಾ ಕರಾವಳಿಯಲ್ಲಿ ಮಾತಾಡಿದ್ರೆ ಅಂಥ ಸೌಲಭ್ಯದ ಕೊರತೆ ಏನಿಲ್ಲ ಯಾಕಂದರೆ ಪ್ರತಿಯೊಂದು ಐದತ್ತು ಕಿಲೋಮೀಟ್ರಿಗೂ ನಮಗೆ ಮನೋವೈದ್ಯರ ಲಭ್ಯವಿದ್ದಾರೆ ಉಚಿತವಾಗಿ ಚಿಕಿತ್ಸೆ ಕೂಡ ಲಭ್ಯವಿದೆ ಆದರೆ ಕೆಲವೊಮ್ಮೆ ನೀವು ಉತ್ತರ ಭಾರತದಲ್ಲಿ ಕೆಲವೊಂದು ಪ್ರದೇಶಗಳಲ್ಲಿ ಹೋದಾಗ ಅಥವಾ ಉತ್ತರ ಕರ್ನಾಟಕದ ಕೆಲವೊಂದು ಹಳ್ಳಿಗಳಲ್ಲಿ ಹೋದಾಗ ಇಡೀ ಜಿಲ್ಲೆಗೆ ಒಬ್ಬರು ಇಬ್ರು ಮನೋರೋಗ ತಜ್ಞರು ಇರ್ಬೋದು ಅದರಲ್ಲೂ ಅವರಿಗೆ ಮಾಹಿತಿ ಜನರಿಗೆ ಮಾಹಿತಿ ಅರಿವು ತುಂಬಾ ಕಡಿಮೆ ಇರುತ್ತೆ ಸೊ ಇದು ಕೂಡ ಒಂದು ರಿಸ್ಕ್ ಫ್ಯಾಕ್ಟರ್ ಆಗಿ ಪರಿಗಣಿಸ್ತದೆ ಅದೇ ರೀತಿ ಈಗ ರಕ್ಷಣೆ ನೀಡುವಂತಹ ಅಂಶಗಳ ಬಗ್ಗೆ ನಾವು ಮಾತಾಡೋದಾದರೆ ಸೊ ಅದರ ಬಗ್ಗೆ ವಿವರಣೆ ಈಗ ನಾವು ಹೇಳಿದ್ವಿ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಅದೇ ರೀತಿ ಪ್ರೊಟೆಕ್ಟಿವ್ ಫ್ಯಾಕ್ಟರ್ಸ್ ಅಂತ ಹೇಳ್ಬೋದು ಅಂದರೆ ರಕ್ಷಣಾ ಅಂಶಗಳು ಅಂದ್ರೆ ಇದರಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗೋದು ಬೇಡ ಅಂದ್ರೆ ಈಗ ಸುಸೈಡ್ ಮಾಡ್ಕೊಳ್ಳೋರನ್ನು ಹೇಗೆ ಉಳಿಸೋದು ಆ ಥರ ಅಂತಲ್ಲ ಈ ಒಂದು ಸಿಂಪಲ್ಲು ಅಂದರೆ ಸಾಮ್ ಉದಾಹರಣೆ ಹೇಳ್ತೀನಿ ಉದಾಹರಣೆ ಈಗ ಒಂದು ಪರೀಕ್ಷೆಯಲ್ಲಿ ಒಂದು ಹತ್ತು ಜನ ಫೇಲ್ ಆಗಿದ್ದಾರೆ ಅಂದ್ಕೊಳ್ಳಿ ಆದರೆ ಹತ್ತು ಜನ ಫೇಲ್ ಆದವರಲ್ಲಿ ಎಲ್ಲರೂ ಆತ್ಮಹತ್ಯೆಯ ನಿರ್ಧಾರ ತೊಗೊಳ್ಳೋದಿಲ್ಲ ಯಾರೋ ಒಬ್ಬರು ತೊಗೊಂಡಿರ್ಬೋದು ಉಳಿದಿದ ಒಂಬತ್ತು ಜನ ತೊಗೊಳ್ಳೋದಿಲ್ಲ ಒಂಬತ್ತು ಜನ ಫೇಲ್ ಆದರೂ ಕೂಡ ಅದನ್ನು ನಿಭಾಯಿಸ್ಕೊಂಡು ಮುಂದೆ ಹೋಗ್ತಾರೆ ಸೊ ಹಾಗಿದ್ರೆ ಈ ಒಂಬತ್ತರ ಜನರಲ್ಲಿ ಯಾವ ರೀತಿ ಭಿನ್ನವಾಗಿದ್ದಾರೆ ಅಥವಾ ಒಂದು ಜನರಲ್ಲಿ ಯಾವ ರೀತಿ ಭಿನ್ನವಾಗಿದ್ದಾರೆ ಸೊ ಆ ಒಂದು ಜನ ಒಬ್ಬ ಜನ ಯಾಕೆ ಆತ್ಮಹತ್ಯೆ ಪ್ರಯತ್ನ ಮಾಡಿದ ಅವರಲ್ಲಿ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಇರ್ಬೋದು ಈ ಒಂಬತ್ತು ಜನರಲ್ಲಿ ಏನೋ ಒಂದು ಕೆಟ್ಟ ಗಳಿಗೆ ಬಂದರೂ ಕೂಡ ಈ ರೀತಿ ನಿರ್ಧಾರ ಮಾಡದೆ ಹೇಗೆ ಮುಂದುವರಿತಾ ಇದ್ದಾರೆ ಅನ್ನೋದು ಅದು ಪ್ರೊಟೆಕ್ಟಿವ್ ಫ್ಯಾಕ್ಟರ್ಸ್ ಅಥವಾ ರಕ್ಷಣಾತ್ಮಕ ಅಂಶಗಳಲ್ಲಿ ಬರ್ತದೆ ಓಕೆ ಸೊ ಈ ರಕ್ಷಣಾತ್ಮಕ ಅಂಶಗಳಂದರೆ ಈಗ ಒಂದೇ ದಿನದಲ್ಲಿ ಬರುವಂಥದ್ದು ಅಂಥದ್ದಲ್ಲ ಈಗ ಮಗು ಹುಟ್ಟದಾಗಿಂದ ಪ್ರಬುದ್ಧ ಯುವಕ ಆಗೋ ತನಕ ಯಾವ್ಯಾವ ರೀತಿಯ ಇನ್ಪುಟ್ಸ್ ಅಂತ ಹೇಳ್ತೀವಿ ಯಾವ ರೀತಿಯ ಅಂಶಗಳು ಮಗುವಿಗೆ ದೊರಕ್ತಾ ಹೋಗ್ತದೋ ಮಗು ಬೆಳವಣಿಗೆ ಆಗ್ತಾ ಹೋಗ್ತದೆ ಈಗ ನಾವು ರಿಸ್ಕ್ ಫ್ಯಾಕ್ಟರ್ಸಲ್ಲಿ ಕೆಲವೊಂದು ವಿಷಯಗಳು ಕಂಡಿದ್ವಿ ಈಗ ಚೈಲ್ಡ್ ಅಬ್ಯೂಸ್ ಅಂತ ಮಕ್ಕಳು ಮಗು ಇದ್ದಾಗ ಮಗುವಿನ ದುರ್ಬಳಕೆ ಮಗುವಿಗೆ ಹೊಡೆಯೋದು ದುರ್ವರ್ತನೆ ಅಥವಾ ಲೈಂಗಿಕ ದುರ್ ದುರ್ವರ್ತನೆ ಇಂಥದ್ದೆಲ್ಲ ನಡೀತಾ ಇದ್ದಾಗ ಅದೆಲ್ಲ ರಿಸ್ಫ್ಯಾಕ್ಟರ್ ಆಗುತ್ತೆ ಹೌದಾ ಅದು ಯಾವುದೋ ಆಗದೇ ಇದ್ದರೆ ಅದು ರಕ್ಷಣಾತ್ಮಕ ಅಂಶ ಅಂತ ಪರಿಗಣಿಸಬಹುದು ಓಕೆ ಸೊ ಹಾಗೆ ಮಗು ಬೆಳೀತಾ ಹೋದಂಗೆ ನಾವು ಒಂದು ಪೂರಕ ವಾತಾವರಣ ನೀಡ್ತಾ ಇರ್ತೀವಿ ಪೋಷಕರಾಗಿ ಬೆಂಬಲ ನೀಡ್ತಾ ಇರ್ತೀವಿ ಯಾವುದೋ ರೀತಿ ಗೊಂದಲ ಬಂದಾಗ ಅದನ್ನು ಹೇಗೆ ಬಗೆಹರಿಸಬೇಕು ಅಂತ ಸೊ ಮಗು ಬೆಳೀತಾ ಹೋದಂಗೆ ಕೆಲವು ಅಂಶಗಳನ್ನು ಮಗು ತನ್ನಷ್ಟಕ್ಕೆ ತಾನೇ ಕಲಿಬೇಕಿರ್ತದೆ ಆ ಅಂಶಗಳಲ್ಲಿ ಕೆಲವಂತಂದರೆ ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಮುಖ್ಯವಾಗಿ ಹೇಳೋದು ಏನೋ ಒಂದು ಸಮಸ್ಯೆ ಇದೆ ಅಂದ್ಕೊಳ್ಳಿ ಆ ವಯಸ್ಸಿಗೆ ತಕ್ಕಂತೆ ಒಂದು ಸಮಸ್ಯೆ ಇರುತ್ತೆ ಅದನ್ನು ಹೇಗೆ ಮಗು ಬಗೆಹರಿಸಬೇಕನ್ನೋ ಒಬ್ನ ಸ್ಕಿಲ್ ಅಂತೇನು ಹೇಳ್ತೀವಿ ಒಂದು ಕೌಶಲ್ಯವನ್ನು ತಾನೇ ಬೆಳೆಸ್ಕೊಳ್ಬೇಕಾಗ್ತದೆ ಆ ಬೆಳೆಸ್ಕೊಳ್ಳೋದಕ್ಕೆ ಅವಕಾಶ ನೀಡುವಂಥದ್ದು ಒಂದು ಪ್ರೊಟೆಕ್ಟಿವ್ ಫ್ಯಾಕ್ಟರ್ ಅಥವಾ ರಕ್ಷಣಾತ್ಮಕ ಅಂಶ ಇಲ್ಲ ಮಗುವಿಗೆ ಸಮಸ್ಯೆ ಇದೆ ಏನೋ ಒಂದು ಉದಾಹರಣೆ ಒಂದು ಮಗು ಮತ್ತೊಂದು ಮಗುವಿನ ಜೊತೆ ಏನೋ ವಾದ ಮಾಡ್ತಾ ಇದೆ ಅದು ಅವ್ರ ಮಕ್ಕಳು ತಾನೇ ವಾದ ಮಾಡಿಕೊಂಡು ಒಂದು ಬಗೆಹರಿಸೋದು ಬೇಕು ಅದು ಬಿಟ್ಟು ನಾವು ಮಧ್ಯೆ ಹೋಗಿ ಇಲ್ಲ ಇದು ಮಾಡಬೇಕು ಇದು ಅಂಥೇಳಿ ಮಗು ಒಂದೇನೋ ವಸ್ತು ಬೇಕಾಗಿದೆ ಅಥವಾ ಏನೋ ಒಂದು ಮಾಡಬೇಕಿದೆ ಅಂದರೆ ಅದಕ್ಕೆ ತನ್ನಷ್ಟಕ್ಕೆ ತಾನೇ ಒಂದು ಹುಡುಕೊಂಡು ಮಾಡುವಂಥ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಅಂತ ಬೆಳೆಸಬೇಕು ಸೊ ಅದೇ ರೀತಿ ಆ ಮಗು ಬೆಳೀತಾ ಹೋದಂಗೆ ಜೀವನದಲ್ಲಿ ಬರೋ ಪ್ರತಿಯೊಂದು ಸಮಸ್ಯೆ ಕೂಡ ಅದನ್ನು ಹೇಗೆ ಬರಿ ಬಗೆಹರಿಸಬೇಕು ಅನ್ನೋ ಸ್ಕಿಲ್ ಅಥವಾ ಕೌಶಲ್ಯವನ್ನು ತನ್ನಷ್ಟಕ್ಕೆ ತಾನೇ ಬೆಳೆದುಕೊಂಡಿರ್ತದೆ ಹೌದಾ ಇದಲ್ಲದೆ ಕಾನ್ಫ್ಲಿಕ್ಟ್ ರಿಸಲ್ಯೂಷನ್ ಅಂತ ಹೇಳ್ತೀವಿ ಅಂದರೆ ಒಂದು ಭಿನ್ನಾಭಿಪ್ರಾಯ ಬಂದಾಗ ಅದನ್ನು ನಾವು ಹೇಗೆ ಬಗೆಹರಿಸಬೇಕು ಹೌದಾ ಈಗ ಸಾಧಾರಣವಾಗಿ ಬೆಳೀತಾ ಹೋದಂಗೆ ಸಂಬಂಧಗಳಲ್ಲಿ ತೊಂದರೆ ಅಂತ ಹೇಳಿದ್ದೆ ಈಗ ಗಂಡನ ಅಭಿಪ್ರಾಯ ಒಂದಿರುತ್ತೆ ಹೆಂಡತಿ ಅಭಿಪ್ರಾಯ ಒಂದಿರುತ್ತೆ ಮನೆಯವರು ಅಭಿಪ್ರಾಯ ಒಂದಿರುತ್ತೆ ಕೊನೆಗೆ ಎಲ್ಲರೂ ಒಂದು ಒಪ್ಪಂದಕ್ಕೆ ಬರೋದಿಲ್ಲ ಜಗಳ ಆಡಿಕೊಂಡು ಕೊನೆಗೆ ಯಾರೋ ಏನೋ ಮಾಡ್ಕೊತಾರೆ ಈ ರೀತಿ ಗೊಂದಲಗಳು ಬರ್ತಾ ಇದ್ದಂಗೆ ಅದನ್ನು ಬಗೆಹರಿಸೋ ವಿಧಾನ ಯಾವುದು ಅಂತ ಮಕ್ಕಳು ಬೆಳೀತಾ ಹೋದಂಗೆ ತನ್ನಷ್ಟು ತಾನೇ ಕಲಿಬೇಕು ಉದಾಹರಣೆ ಅಣ್ಣ ತಮ್ಮ ಇರ್ತಾರೆ ಅಣ್ಣ ತಂಗಿ ಇರ್ಬೋದು ಅಥವಾ ಫ್ರೆಂಡ್ಸ್ ಇರ್ಬೋದು ಒಂದು ಆಟ ಆಡ್ತಾ ಇರ್ತಾರೆ ಒಂದು ಬೇಕಾಗಿರ್ತದೆ ಮತ್ತೊಬ್ರಿಗೂ ಅದೇ ಬೇಕಾಗಿರ್ತದೆ ಅಥವಾ ಒಬ್ರಿಗೆ ಒಂದು ಅಭಿಪ್ರಾಯ ಮತ್ತೊಬ್ಬರು ಮತ್ತೊಂದು ಅಭಿಪ್ರಾಯ ಆದರೆ ಯಾವುದೇ ರೀತಿ ಗೊಂದಲಗಳ ಇದ್ದರೂ ಕೂಡ ಅವು ಎಲ್ಲರೂ ಒಟ್ಟಿಗೆ ಹೋಗುವ ಹಾಗೆ ಹೇಗೆ ಬಗೆಹರಿಸ್ಕೊಳ್ತಾರೆ ಸೊ ಇದನ್ನು ಎನ್ಕರೇಜ್ ಮಾಡಬೇಕು ಈಗ ಶಾಲೆಗಳಲ್ಲೂ ಕೂಡ ಅನೇಕ ರೀತಿ ಆಟಗಳು ಅದೆಲ್ಲ ಆಗ್ತಾ ಇದ್ದಂಗೆ ತನ್ನಷ್ಟು ತಾನೇ ಮಕ್ಕಳು ಇದು ಕಲಿತಾ ಹೋಗ್ತಾರೆ ಇದು ಶಿಕ್ಷಣ ದೊರೀತಾ ಇದ್ದಂಗೆ ಅದರ ಜೊತೆಗೆ ಬರುವುದು ನಾನು ಮುಂಚೆನೆ ಹೇಳಿದಾಗೆ ಶಿಕ್ಷಣ ಒಂದು ಪ್ರೊಟೆಕ್ಟಿವ್ ಫ್ಯಾಕ್ಟರ್ ನಾನು ಹೇಳಿದ್ದೆಲ್ಲ ಹತ್ತು ವರ್ಷ ಹತ್ತನೇ ಕ್ಲಾಸ್ಗಿಂತ ಹೆಚ್ಚಿನ ಓದಿದವರಲ್ಲಿ ಸ್ವಲ್ಪ ಆತ್ಮಹತ್ಯೆ ಪ್ರಮಾಣ ಸ್ವಲ್ಪ ಕಡಿಮೆ ಅಂತ ಯಾಕಂದರೆ ಶಿಕ್ಷಣ ಜೊತೆಗೆ ಇವೆಲ್ಲ ಸ್ಕಿಲ್ಸ್ ಅಥವಾ ಕೌಶಲ್ಯಗಳು ಕೂಡ ವ್ಯಕ್ತಿಗಳು ಕಲ್ತ್ಕೊತಾ ಹೋಗ್ತಾ ಇರ್ತಾರೆ ಅದೇ ರೀತಿ ಗೊಂದಲಗಳು ಅಥವಾ ಭಿನ್ನಾಭಿಪ್ರಾಯ ಇದ್ದಾಗಲೂ ಕೂಡ ನಾನ್ ವೈಲೆಂಟ್ ಹ್ಯಾಂಡ್ಲಿಂಗ್ ಅಂತ ಹೇಳ್ತೀವಿ ಅಂದರೆ ಯಾವುದೇ ರೀತಿ ಹಿಂಸಾತ್ಮಕ ಕ್ರಮ ಕೈಗೊಳ್ಳ್ದೇ ನಮ್ಮ ಗೊಂದಲಗಳನ್ನು ಬಗೆಹರಿಸೋ ವಿಧಾನಗಳನ್ನು ಅಳವಡಿಸ್ಕೋಬೇಕು ಅದು ಮಕ್ಕಳು ಕಲಿಯೋದು ಹೇಗೆಂದರೆ ಮಾದರಿ ಅಂತ ಈಗ ಅಪ್ಪ ಅಮ್ಮ ಏನು ಮಾಡ್ತಾರೆ ಅಥವಾ ನಮ್ಮ ಸಮಾಜದಲ್ಲಿ ಏನು ಮಾಡ್ತೀವಿ ಅದನ್ನೇ ನೋಡಿ ಅವರು ಕಲಿಯುವಂಥದ್ದು ಅಥವಾ ನಮ್ಮ ಮಾಧ್ಯಮ ವರ್ಗದವ್ರು ಏನು ಬಿತ್ತರಿಸ್ತಾರೆ ಅದನ್ನೇ ನೋಡಿ ಕಲಿಯುವಂಥದ್ದು ಸೊ ಇದು ಪ್ರಾಬ್ಲಮ್ ಸಾಲ್ವಿಂಗ್ ಆಗಲಿ ಅಥವಾ ಕಾನ್ಫ್ಲಿಕ್ಟ್ ರೆಸಲೂಷನ್ ಅಂತ ಹೇಳ್ತೀವಿ ಅಂದರೆ ಸಮಸ್ಯೆ ಬಗೆಹರಿಸೋದು ಗೊಂದಲ ಬರಿ ಹರಿಸೋದು ಅದು ಅಹಿಂಸಾತ್ಮಕವಾಗಿ ಇವುಗಳೆಲ್ಲ ಬೆಳೀತಾ ಹೋದಂಗೆ ಒಬ್ಬ ಮಗು ವ್ಯಕ್ತಿಯಾಗಿ ಬೆಳೀತಾ ಹೋದಂಗೆ ಒಂದು ಒಳ್ಳೆಯ ರೀತಿಯ ಪ್ರಬುದ್ಧ ಯುವಕನಾಗಿ ಬೆಳೀತಾ ಹೋಗ್ತಾರೆ ಆ ಹೊತ್ತಿನಲ್ಲಿ ಈ ಮುಂದೆ ಭವಿಷ್ಯದಲ್ಲಿ ಸಮಸ್ಯೆ ಬಂದಾಗಲೂ ಯಾವುದೇ ಸಮಸ್ಯೆ ಬರೋದಿಲ್ಲ ಅದೇ ರೀತಿ ಮಗು ಬೆಳೀತಾ ಹೋದಾಗ ಇನ್ನೊಂದು ಏನು ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ ಅಂದರೆ ಜೀವನ ಶೈಲಿ ಹೆಲ್ದಿ ಲೈಫ್ ಸ್ಟೈಲ್ ಆರೋಗ್ಯ ರೀ ಆರೋಗ್ಯಕರ ಜೀವನ ಶೈಲಿ ಇದ್ದಾಗ ಸಮಸ್ಯೆಗಳು ಬರೋದು ಕಡಿಮೆ ಸೊ ಹಾಗಿದ್ದರೆ ಆರೋಗ್ಯಕರ ಜೀವನ ಶೈಲಿ ಅಂದರೆ ಏನು ಮದ್ಯಪಾನ ಮಾದಕ ವಸ್ತುಗಳು ಉಪಯೋಗ ಮಾಡದೇ ಇರುವುದು ಯಾವುದೇ ರೀತಿ ವಿನಾಕಾರಣ ಗೊಂದಲಗಳು ಜಗಳಕ್ಕೆ ಹೋಗದೇ ಇರೋದು ಸಮಸ್ಯೆಗಳನ್ನು ಅರ್ತಿ ಮಾಡ ಅರ್ತ್ಕೊಂಡು ಹೋಗೋದು ಬೇರೆಯವರ ಅಭಿಪ್ರಾಯಕ್ಕೆ ರೆಸ್ಪೆಕ್ಟ್ ಅಥವಾ ಗೌರವ ಕೊಡೋದು ಸೊ ಇವೆಲ್ಲ ಒಂದು ಆರೋಗ್ಯಕರ ಜೀವನ ಶೈಲಿ ಅಂತ ಹೇಳಲಿಕ್ಕೆ ಬಯಸ್ತೀವಿ ಸೊ ಮಕ್ಕಳು ಬೆಳೀತಾ ಹೋದಂಗೆ ಇವುಗಳನ್ನೆಲ್ಲ ಇದ್ದಾಗ ಮುಂದೆ ಭವಿಷ್ಯದಲ್ಲಿ ಯಾವುದೇ ರೀತಿ ಸಮಸ್ಯೆ ಬರಲಿ ಓದು ಬರೆಯೋದ್ರಲ್ಲಾಗಲಿ ಸಂಬಂಧದ್ರಲ್ಲಾಗಲಿ ಯಾವುದರಲ್ಲಾದರೂ ಕೂಡ ಸಮಸ್ಯೆ ಬಂದರೂ ಕೂಡ ಇದು ರಕ್ಷಣಾತ್ಮಕವಾಗಿ ಪರಿಗಣಿಸೇ ಆಗ್ತದೆ ಅದೇ ರೀತಿ ಸಿ ಬರೀ ಒಬ್ಬ ವ್ಯಕ್ತಿಗಷ್ಟೇ ಇಷ್ಟೆಲ್ಲ ಸ್ಕಿಲ್ಸ್ ಅಥವಾ ಕೌಶಲ್ಯ ಇದ್ದರೆ ಸಾಕಾಗತ್ತಾ ಇಲ್ಲ ಯಾಕಂದರೆ ನಮಗೆ ಕೆಲವೊಮ್ಮೆ ಸಮಸ್ಯೆಗಳು ನಮ್ಮ ಕೌಶಲ್ಯಕ್ಕಿಂತಲೂ ಮೀರಿ ಬರಬಹುದು ಉದಾಹರಣೆ ಈಗ ಒಬ್ಬ ಹದಿನೈದು ಹದಿನೆಂಟು ವರ್ಷದ ಹುಡುಗ ಇರ್ಬೋದು ಏನೋ ಒಂದು ಅಪಘಾತವಾಗಿ ಪೇ ಪೋಷಕರ ಡೆತ್ ಆಯಿತು ಅಂದ್ಕೊಳ್ಳಿ ಆ ವಯಸ್ಸಿನಲ್ಲಿ ವ್ಯಕ್ತಿ ಆ ಮಗು ಅಥವಾ ಯುವಕ ಆ ಸಮಸ್ಯೆಯನ್ನು ಬಗೆಹರಿಸಲಿ ಕಷ್ಟ ಆಗಬಹುದು ಸೊ ಹಾಗಾಗಿ ಇನ್ನೊಂದು ಅವಶ್ಯಕತೆ ಇರೋದಂತೂ ಸೈಕೋ ಸೋಷಿಯಲ್ ಸಪೋರ್ಟ್ ಅಂತ ಹೇಳ್ತೀವಿ ಅಂದರೆ ನಮ್ಮ ಸಾಮಾಜಿಕ ಕೌಟುಂಬಿಕ ಬೆಂಬಲ ಅಂತ ಸೊ ಇದು ಹೇಗೆ ಬರುತ್ತಂದರೆ ತನ್ನಷ್ಟು ತಾನೇ ಒಂದು ದಿನ ನಾನು ಹೀಗಿದ್ದೀನಿ ನಮ್ಮ ಸಮಾಜದವ್ರು ಬಂದು ನಮಗೆ ಸಹಾಯ ಮಾಡ್ತಾರೆ ಅಂತಲ್ಲ ಕನೆಕ್ಟೆಡ್ನೆಸ್ ಅಂತೀವಿ ಅಂದರೆ ನಾವು ಚಿಕ್ಕವರಿಂದ ಮಗು ಬೆಳೀತಾ ಹೋದಂಗೆ ಆದಷ್ಟು ಸಂಬಂಧಗಳಲ್ಲಿ ಸೇರಿಕೊಂಡಿರಬೇಕು ಉದಾಹರಣೆ ಅವರು ಗೆಳೆಯರ ಸಂಬಂಧ ಗೆಳೆಯರ ಜೊತೆ ಆದಷ್ಟು ಸ್ವಲ್ಪ ಸಮಯ ಕಳೆಯೋದು ಕುಟುಂಬದವರ ಜೊತೆಗೆ ಸಂಬಂಧಿಕರ ಜೊತೆಗೆ ನಮ್ಮದೇನೋ ಪ್ರೋಗ್ರಾಮ್ಗಳಾಗ್ತಾ ಇರ್ತವೆ ಎಲ್ಲೋ ಅಂತಂದರೆ ಅದು ಅವ್ರದ್ದು ಪಂಗಡದಿರ್ಬೋದು ಸಮಾಜದ ಸಮಾಜದಿರ್ಬೋದು ಅಂಥದ್ರಲ್ಲಿ ಭಾಗವಹಿಸೋದು ಅಥವಾ ಯಾವುದೋ ಒಂದು ಸ್ಪೆಷಲ್ ಗ್ರೂಪ್ ಇದೆ ಕೆಲವರಿಗೆ ಡ್ರಾಯಿಂಗ್ ಇಂಟ್ರೆಸ್ಟ್ ಇರುತ್ತೆ ಸೈಕ್ಲಿಂಗ್ ಇಂಟ್ರೆಸ್ಟ್ ಇರುತ್ತೆ ಆ ಗುಂಪಿನಲ್ಲಿ ಸೇರಿಕೊಳ್ಳೋದು ಇದೆಲ್ಲ ಮಾಡ್ತಾ ಹೋದಾಗ ಏನಾಗುತ್ತೆ ಅಂದರೆ ಪ್ರತಿಯೊಂದು ವ್ಯಕ್ತಿಗೆ ಒಂದೊಂದು ಲಿಂಕ್ಗಳು ಕನೆಕ್ಟ್ ಆಗ್ತಾ ಹೋಗ್ತದೆ ಅಂದರೆ ಒಂದೊಂದು ಉದ್ದೇಶ ಇರುತ್ತೆ ಎಲ್ಲದರ ಜೊತೆಗೆ ಇರಬೇಕಾದಾಗ ಸೊ ಸಮಸ್ಯೆ ಬಂದಾಗ ಪರಿಹಾರ ಎಲ್ಲೋ ಸಿಗ್ಬೋದು ಅಥವಾ ಸಪೋರ್ಟ್ ಅಂತ ಇದೆಲ್ಲನೂ ಆ್ಯಕ್ಟ್ ಆಗ್ತದೆ ಸೊ ಹಾಗಾಗಿ ಇದು ಕೂಡ ಒಂದು ಇಂಪಾರ್ಟೆಂಟು ವಿಷಯ ಆಗ್ತದೆ ಅದೇ ರೀತಿ ಇದು ಸಮಸ್ಯೆಗಳು ಬಂದಾಗ ಅಥವಾ ದೈಹಿಕ ಸಮಸ್ಯೆ ಯಾವುದೇ ಬಂದಾಗ ಕೂಡ ಒಂದು ಆರೋಗ್ಯದ ನೀಡುವಂಥ ಸೌಲಭ್ಯಗಳು ಅಲ್ಲಿ ಆ ಸಮಾಜದಲ್ಲಿ ದೊರಕ್ ದೊರಕಬೇಕು ಸೊ ಹಾಗಾಗಿ ಒಂದು ಪೂರಕಾಂಶಗಳಂದರೆ ವ್ಯಕ್ತಿ ಎರಡನೇದು ನಮ್ಮ ಸೈಕೋಸೋಷಿಯಲ್ ಸಪೋರ್ಟ್ ಅಂತ ಹೇಳ್ತೀವಿ ಮೂರನೇದಾಗ ಅಂದರೆ ಎಕ್ಸೆಸ್ ಟು ಕ್ವಾಲಿಟಿ ಟ್ರೀಟ್ಮೆಂಟ್ ಅಂದರೆ ನಮಗೆ ಒಂದು ಗುಣಮಟ್ಟದ ಆರೋಗ್ಯದ ಸೌಲಭ್ಯಗಳು ಬೇಕು ಯಾವ ವ್ಯಕ್ತಿ ಎಲ್ಲಿದ್ದಾರೆ ಅಲ್ಲಿ ಈಗ ಉದಾಹರಣೆ ಈಗ ಇಲ್ಲಿ ನಾವು ಉಡುಪಿ ಮಣಿಪಾಲ ಅಥವಾ ಮಂಗಳೂರು ಎಲ್ಲಿ ಆದರೂ ಕೂಡ ನೋಡಿ ಬೇಕಾದಷ್ಟು ಉತ್ತಮ ಆರೋಗ್ಯ ಮಟ್ಟದ ಸೌಲಭ್ಯಗಳಿದ್ದಾವೆ ಅದೇ ರೀತಿ ಕೆಲವೊಂದು ಪ್ರದೇಶಗಳಿಗೆ ಹೋದರೆ ಅಲ್ಲಿ ಅಂಥದ್ದು ಯಾವುದೂ ಇಲ್ಲ ಸೊ ಹಾಗಾಗಿ ಅದು ರಿಸ್ಕ್ ಫ್ಯಾಕ್ಟರ್ ಆಗುತ್ತೆ ಈ ಸೌಲಭ್ಯಗಳು ದೊರಕೋದು ಒಂದು ಪ್ರೊಟೆಕ್ಟಿವ್ ಅಥವಾ ರಕ್ಷಣಾತ್ಮಕ ಫ್ಯಾಕ್ಟರ್ ಆಗಿ ಪರಿಗಣನೆ ಮಾಡಲಿಕ್ಕಾಗ್ತದೆ ಸೊ ಅದು ಯಾವುದೇ ರೀತಿಯಲ್ಲಿರ್ಬೋದು ನಿಯರ್ ಬೈ ಅಥವಾ ಮನೋರೋಗದ ಚಿಕಿತ್ಸಕರಿರ್ಬೋದು ಅಥವಾ ಯಾವುದೇ ರೀತಿ ಆರೋಗ್ಯ ಸೌಲಭ್ಯಗಳಿರ್ಬೋದು ಸೊ ಇದು ಮೂರನೇದಾಗಿ ಪ್ರೊಟೆಕ್ಟಿವ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ನಾಲ್ಕನೇದು ಒಂದು ತುಂಬ ಮುಖ್ಯವಾಗಿರೋ ಅಂಶ ಅಂದರೆ ಈಗ ನಾನು ಹೇಳಿದೆ ವಿಧಾನಗಳು ಆತ್ಮಹತ್ಯೆ ವಿಧಾನಗಳು ಬೇರೆ ಬೇರೆದಿದ್ದಾವಂತ ಸೊ ಅವುಗಳು ದೊರಕಿದಾಗ ಮಾತ್ರ ಅವುಗಳು ಪ್ರಯತ್ನ ಮಾಡಬಹುದಲ್ವ ಅವು ದೊರಕದಿದ್ದರೆ ಹೇಗೆ ಆವಾಗ ಪ್ರಯತ್ನ ಮಾಡೋ ಸಾಧ್ಯತೆಗಳು ತುಂಬ ಕಡಿಮೆ ಆಗುತ್ತೆ ವ್ಯಕ್ತಿಗೆ ಆಲೋಚನೆ ಬಂದರೂ ಕೂಡ ಅದನ್ನು ಅವರು ಮಾಡೋದು ಸಾಧ್ಯತೆ ಕಡಿಮೆ ಈ ನಿಟ್ಟಿನಲ್ಲಿ ಈಗ ಕೆಲವು ವರ್ಷಗಳ ಕಡೆಗೆ ತಮಿಳುನಾಡಿನಲ್ಲಿ ಒಂದು ಕ್ರಮ ಕೈಗೊಂಡರು ಏನಂದರೆ ಇಲ್ಲಿ ಈಗ ನಾವು ಸಾಮಾನ್ಯವಾಗಿ ಕೇಳಿಬರೋದು ಈಗ ಕೀಟನಾಶಕ ಕೊಡುವ ವಿಷಯವನ್ನು ಕುಡಿದು ಆತ್ಮಹತ್ಯೆ ಮಾಡ್ಕೊಂಡು ಅಂತ ಸೊ ಅದಕ್ಕೇನು ಮಾಡಿದರು ಒಂದು ಹಳ್ಳಿಯಲ್ಲಿ ಹೆಚ್ಚಿನವರೆಲ್ಲ ಅಗ್ರಿಕಲ್ಚರಿಸ್ಟ್ ಅಂದರೆ ಎಲ್ಲರೂ ರೈತರಿದ್ದರು ಸೊ ಅವರು ಈ ಆತ್ಮಹತ್ಯೆ ತಡೆಗಟ್ಟಲಿಕ್ಕೆ ಏನು ಮಾಡಿದ್ದಂತಂದರೆ ಹಳ್ಳಿಯ ಎಲ್ಲ ಜನರ ಕೀಟನಾಶಕಗಳು ಏನಿರ್ತಾವಲ್ಲ ಅದನ್ನೆಲ್ಲ ಒಂದು ರೂಮ್ ಮಾಡಿಬಿಟ್ಟು ಆ ರೂಮಲ್ಲಿ ಇಡೋದು ಆ ಹೆಸರಿನವರು ಈ ಮನೆಯವ್ರದ್ದು ಇದು ಈ ಕೀಟನಾಶಕಗಳು ಅಂತ ಅದಕ್ಕೆ ಬಾಗಿಲು ಹಾಕಿ ಒಂದು ಚಿಲಕ ಕೀಲಿ ಹಾಕಿಬಿಟ್ರು ಈಗ ಹಳ್ಳಿಯ ಪಂಚ್ ಸರ್ಪಂಚ್ ಯಾರು ಇರ್ತಾರೆ ಅವರಿಗೆ ಕೀ ಜವಾಬ್ದಾರಿ ಯಾರಿಗಾದರೂ ಕೀಟನಾಶಕ ಬೇಕಿದ್ದರೆ ಬಂದು ಅವರನ್ನು ಕೇಳಬೇಕು ಅವರನ್ನು ದಾಖಲೆಯಲ್ಲಿ ಸಹಿ ಮಾಡಿಕೊಂಡು ಅದು ತೊಗೊಂಡು ಹೋಗಿ ಮತ್ತು ವಾಪಸ್ ತಂದಿಡಬೇಕು ಸೊ ಈ ರೀತಿ ಮಾಡಿರೋದರಿಂದ ಆತ್ಮಹತ್ಯೆ ಪ್ರಮಾಣ ಸುಮಾರು ಕಡಿಮೆ ಆಗಿತ್ತು ಯಾಕಂದರೆ ಅವರಿಗೆ ಅದು ಸಿಗಲಿಲ್ಲ ಸೊ ಇದು ಒಂದು ರಕ್ಷಣಾತ್ಮಕ ಅಂಶ ಅಂದರೆ ಎಕ್ಸಸ್ ಅಂತ ಹೇಳ್ತೀವಿ ಈಗ ನಾವು ಪಾಶ್ಚಿಮಾತ್ಯ ದೇಶಗಳಲ್ಲಿ ಕಂಡು ಬರ್ ನೋಡೋದೇನಂತಂದರೆ ಗನ್ ತೊಗೊಂಡು ಶೂಟ್ ಮಾಡಿದ್ದು ಅದೆಲ್ಲ ಆದರೆ ಅದು ಗನ್ ಶೂಟಿಂಗ್ ಸೊಸೈಡಿ ಅಂದರೆ ಆತ್ಮಹತ್ಯೆಗೆ ಗನ್ ಶೂಟ್ ಮಾಡ್ಕೊಳ್ಳೋದು ನಮ್ಮ ಭಾರತದಲ್ಲಿ ತುಂಬ ಕಡಿಮೆ ಯಾಕಂದರೆ ನಮಗೆ ಅದಕ್ಕೆ ಆ್ಯಕ್ಸಸ್ ಇಲ್ಲ ಹೌದಾ ಅಂದರೆ ನಮಗೆ ಸುಲಭವಾಗಿ ಸುಲಭವಾಗಿ ಇಲ್ಲ ಸೊ ಇದು ಕೂಡ ಒಂದು ಪ್ರೊಟೆಕ್ಟಿವ್ ಫ್ಯಾಕ್ಟರ್ಸ್ ನಮಗೆ ಈ ರೀತಿ ಎಲ್ಲ ಯಾವುದೇ ಆತ್ಮಹತ್ಯೆ ಮಾಡ್ಕೋ ವಿಧಾನಗಳು ಸಿಗದೇ ಇರೋದು ಕೂಡ ಒಂದು ಪ್ರೊಟೆಕ್ಟಿವ್ ಫ್ಯಾಕ್ಟರ್ಸ್ ಅದೇ ರೀತಿ ನಮ್ಮ ಧರ್ಮ ಮತ್ತು ನಮ್ಮ ಸಂಸ್ಕೃತಿಯ ಪಾತ್ರ ಅಂತ ಹೇಳ್ತೀವಿ ಏನು ಪಾತ್ರೆ ಅಂತ ನೀವು ಕೂಡ ಪ್ರಶ್ನೆ ಕೇಳ್ಬೋದು ಸುಮಾರು ಸಂದರ್ಭಗಳಲ್ಲಿ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ಯಾವುದೇ ಇರಬಹುದು ನಾ ಇದೇ ಪರ್ಟಿಕ್ಯುಲರ್ ಅಂದ್ರೆ ಇದೇ ಧರ್ಮ ಅಂತಿಲ್ಲ ಇನ್ನು ನಮ್ಮ ಹಿಂದೂಯಿಸಮ್ ಇರ್ಬೋದು ಅಥವಾ ಇಸ್ಲಾಂ ಇರ್ಬೋದು ಕ್ರಿಶ್ಚಿಯಾನಿಟಿ ಇರ್ಬೋದು ಜೈನಿಸಮ್ ಯಾವುದೇ ಆಗಲಿ ಆಯಿತಾ ಸೊ ಹಲವು ಸಲ ಅವುಗಳು ರಕ್ಷಣಾತ್ಮಕ ಅಂಶಗಳಾಗಿ ಪರಿಗಣಿಸ್ತವೆ ಹೇಗೆ ಅಂತಂದರೆ ಅವುಗಳು ಕೆಲವೊಂದು ಸರಿ ಇದು ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನು ಬ್ಯಾನ್ ಅಂತ ಹೇಳ್ತೀವಿ ಅಂದರೆ ಇದನ್ನು ನಿಷೇಧಿಸುತ್ತವೆ ಸೊ ಅಟ್ಲೀಸ್ಟ್ ಆ ವ್ಯಕ್ತಿಗಳು ಆವಾಗ ಏನು ಆಲೋಚನೆ ಮಾಡ್ತಾರೆ ಅಂದರೆ ಹೌದು ಇದು ನಮ್ಮ ಧರ್ಮದ ಮುಖಾಂತರ ಧರ್ಮಕ್ಕೆ ಒಪ್ಪೋದಿಲ್ಲ ಇದು ನಮ್ಮ ಧರ್ಮಕ್ಕೆ ಒಗ್ಗೋದಿಲ್ಲ ಅಂತ ಸೊ ಈ ರೀತಿಯಲ್ಲಿ ಒಂದು ಪ್ರೊಟೆಕ್ಟಿವ್ ಫ್ಯಾಕ್ಟರ್ ಆಗಿರಲ್ಲ ಎರಡನೇ ವಿಷಯ ನಾನು ಹೇಳಿದೆ ಕನೆಕ್ಟೆಡ್ನೆಸ್ ಅಂತ ಅಂದರೆ ನಮಗೆ ಸಂಬಂಧಗಳು ಬೆಳೀತಾ ಹೋದಬೇಕಂತ ಕೆಲವೊಂದು ಸುಮಾರು ಧಾರ್ಮಿಕ ಆಚರಣೆಗಳು ಆಗ್ತಾ ಇರುತ್ತೆ ಸಮಯಕ್ಕೆ ತಕ್ಕಂತೆ ಯಾವುದೇ ಹಬ್ಬ ಇರ್ಬೋದು ಉದಾಹರಣೆ ಮೊನ್ನೆ ಅಷ್ಟಮಿ ಆಯಿತು ಎಲ್ಲರೂ ಬಂದು ಎಲ್ಲರೂ ಸಂಭ್ರಮದಿಂದ ಆಚರಣೆ ಮಾಡಿದರು ಹೌದಾ ಅದರಲ್ಲಿ ಏನಾಯಿತು ಆಚರಣೆ ಮಾಡೋದೊಂದು ಬ ಆಚರಣೆ ಆಯಿತು ಅದರ ಜೊತೆಗೆ ನಮಗೆ ಒಂದೊಂದು ಕನೆಕ್ಟೆಡ್ನೆಸ್ ನಾವು ಸುಮಾರು ಜನರ ಜೊತೆಗೆ ಒಂದು ಕಾಮನ್ ವಿಷಯಕ್ಕೆ ಎಲ್ಲರೂ ಬಂದು ಒಟ್ಟುಗೂಡಿ ಒಂದೇನೋ ಕೆಲಸ ಮಾಡಿದಾಗಾಯಿತು ಸೊ ಈ ರೀತಿಯ ಆಚರಣೆಗಳು ಪ್ರಿಯ ನಿಯಮಿತವಾಗಿ ಆಗ್ತಾ ಇದ್ದಾಗ ವ್ಯಕ್ತಿಗೆ ಒಂದು ಕನೆಕ್ಟೆಡ್ನೆಸ್ ಇರುತ್ತೆ ನಾನು ಇದಕ್ಕೆ ಸಂಬಂಧಪಟ್ಟವನ್ನಿದ್ದೇನೆ ನಾನು ಇದಕ್ಕೆ ಸಂಬಂಧಪಟ್ಟವನಿದ್ದೇನೆ ಅಂತ ಸೊ ಈ ಋಣಾತ್ಮಕ ವಿಚಾರ ಅಥವಾ ಆತ್ಮಹತ್ಯೆ ಮಾಡಿಕೊಳ್ಳೋ ವಿಚಾರಗಳು ಬರೋ ಸಾಧ್ಯತೆಗಳು ತುಂಬ ಕಡಿಮೆ ಆಗುತ್ತೆ ಸೊ ಇವುಗಳು ಕೆಲವೊಂದು ರಕ್ಷಣಾತ್ಮಕ ಅಂಶಗಳಂತ ಹೇಳಬಹುದು ಬ್ರಾಡಾಗಿ ಸೊ ನಾವು ರಿಕ್ಸ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ನೋಡಿದ್ವಿ ಅಥವಾ ಪ್ರೊಟೆಕ್ಟಿವ್ ಫ್ಯಾಕ್ಟರ್ಸ್ ಅಂತ ಕೂಡ ನೋಡಿದ್ವಿ ಸೊ ಇವೆರಡರ ಬ್ಯಾಲೆನ್ಸ್ ಒಂದು ಇಂಪಾರ್ಟೆಂಟ್ ಆಗುತ್ತೆ ಮುಖ್ಯವಾಗ್ತದೆ ಎಷ್ಟು ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಾವೆ ಉದಾಹರಣೆ ಒಬ್ಬ ವ್ಯಕ್ತಿಗೆ ಚೈಲ್ಡ್ಹುಡ್ ಅಬ್ಯೂಸ್ ಅಂದರೆ ಚಿಕ್ಕ ವ್ಯಕ್ತಿ ಇರುವಾಗ ಅಬ್ಯೂಸ್ ಆಗಿರ್ಬೋದು ಲೈಂಗಿಕ ದೌರ್ಜನ್ಯ ಆಗಿರ್ಬೋದು ಆದರೆ ಅದೇ ವ್ಯಕ್ತಿಗೆ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೊಟೆಕ್ಟಿವ್ ಫ್ಯಾಕ್ಟರ್ಸ್ ಇದ್ದಾವೆ ಸಾಮಾಜಿಕ ಬೆಂಬಲ ಇದೆ ಅವರಿಗೆ ಬೇರೆ ಯಾವುದೋ ದುಶ್ಚಟ ಇಲ್ಲ ಒಳ್ಳೆಯ ಕೆಲಸದಲ್ಲಿದ್ದಾರೆ ಶಿಕ್ಷಣವೂ ಒಳ್ಳೆಯದಿದೆ ಸೊ ಇವೆರಡರ ನಡುವೆ ಬ್ಯಾಲೆನ್ಸ್ ನೋಡಿದಾಗ ಯಾವ ವ್ಯಕ್ತಿಲಿ ರಕ್ಷಣಾತ್ಮಕ ಫ್ಯಾಕ್ಟರ್ಸ್ ಅದು ರಕ್ಷಣಾತ್ಮಕ ಅಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಇದಾವೆ ಹಾಗಾಗಿ ಆ ವ್ಯಕ್ತಿ ರಿಸ್ಕ್ ಫ್ಯಾಕ್ಟರ್ ಕಡಿಮೆ ಆ ವ್ಯಕ್ತಿ ಏನೋ ಆತ್ಮಹತ್ಯೆ ಮಾಡ್ಕೊಳೋ ಸಾಧ್ಯತೆಗಳು ಕಡಿಮೆ ಆಗಿರುತ್ತೆ ಸೊ ಹಾಗಾಗಿ ಇವೆರಡರ ಬ್ಯಾಲೆನ್ಸ್ ತುಂಬ ಮುಖ್ಯವಾಗಿರ್ತದೆ ಓಕೆ ಅದರ ಡಾಕ್ಟ್ರ್ ಇನ್ನು ಈ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಕೆಲವೊಂದು ತಪ್ಪು ನಂಬಿಕೆಗಳು ಇವೆ ಸೊ ಅದು ಯಾವುದಲ್ಲ ಅಂತ ಹೇಳ್ಬೋದಾ ಡಾಕ್ಟರ್ ನೋಡಿ ಈಗ ಆತ್ಮಹತ್ಯೆ ಅಂದ್ಕೂಡಲಿ ಸುಮಾರು ಜನ ಮಾತಾಡಲಿಕ್ಕೂ ಹೋಗೋದಿಲ್ಲ ಮತ್ತು ಅದಕ್ಕೆ ತುಂಬ ತಪ್ಪು ನಂಬಿಕೆಗಳು ಪ್ರಚಲಿತವಾಗಿದೆ ಯಾಕೆಂದರೆ ಅದು ಸಾಮಾನ್ಯವಾಗಿರೋದು ಪ್ರಚ್ ಕಾಮನ್ ಆಗಿ ಇರೋದಂತಂದರೆ ಒಬ್ಬ ಒಬ್ಬ ವ್ಯಕ್ತಿ ವೀಕ್ ಆಗಿದ್ದಾನೆ ಅದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದು ವ್ಯಕ್ತಿಯ ವೀಕ್ನೆಸ್ಸಿಗೆ ಅಥವಾ ಸ್ಟ್ರಾಂಗ್ನೆಸ್ಸಿಗೆ ಅಥವಾ ಏನೂ ಸಂಬಂಧ ಇಲ್ಲ ಇದು ಕೂಡ ಒಂದು ಸಮಸ್ಯೆ ಇದು ಅದೇ ರೀತಿ ಸಮಸ್ಯೆ ಅಷ್ಟೇ ಇನ್ನೊಂದು ಕಾಮ್ ಸಾಮಾನ್ಯವಾಗಿರೋ ತಪ್ಪು ನಂಬಿಕೆ ಅಂದರೆ ಆತ್ಮಹತ್ಯೆ ಮಾಡ್ಕೊಳ್ಳೋರು ಯಾವಾಗಲೂ ಬರೀ ಮಾತು ಹೇಳ್ತಾ ಇರ್ತಾರೆ ಅವರೇನು ಮಾಡ್ಕೊಳ್ಳೋದಿಲ್ಲ ಅವ್ರು ಸುಮ್ಮನೆ ಹೆದರಿಸ್ಲಿಕ್ಕೆ ಮಾಡ್ತಾಯಿರ್ತಾರೆ ಅಂತ ಇದು ತಪ್ಪು ನಂಬಿಕೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಒಬ್ಬ ವ್ಯಕ್ತಿ ನಾನು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ ಅಥವಾ ನನಗೆ ಪ್ರಾಣ ಬಿಡಬೇಕಂತ ಅನ್ನಿಸ್ತಾ ಇದೆ ಅಂದರೆ ತುಂಬ ಗಂಭೀರ ವಿಷಯ ಅದು ನಿಜವಾಗ ಆ ವ್ಯಕ್ತಿಯ ಉದ್ದೇಶದಿಂದ ಹೇಳ್ತಾ ಇರೋದು ಅದು ಹೇಳ್ತಾ ಇರೋದು ಯಾಕಂತಂದರೆ ನನಗೆ ಸಹಾಯ ಬೇಕು ಅಂತ ಪರೋಕ್ಷವಾಗಿ ಹೇಳ್ತಾ ಇರೋದು ನನಗೆ ಈ ಸಮಸ್ಯೆ ನನಗಿರೋ ಸಮಸ್ಯೆ ಬಗೆಹರಿಸ್ಲಿಕ್ಕೆ ಆಗ್ತಾ ಇಲ್ಲ ದಯವಿಟ್ಟು ಬಂದು ನನಗೆ ಸಹಾಯ ಮಾಡಿ ಅಂತ ಹೇಳ್ತಾ ಇರೋದು ವಿನ ಅದೇನು ಬೇಕಂತ ನಿಮಗೆ ಹೆದರಿಸ್ಕೊಳ್ಳಿಕ್ಕೆ ಅದಕ್ಕೆ ಅಂತ ಏನಿಲ್ಲ ಇನ್ನೊಂದೇನೆಂದರೆ ಒಬ್ಬ ವ್ಯಕ್ತಿ ಮನೆಯಲ್ಲಿ ಇವತ್ತು ನಮ್ಮ ಫ್ರೆಂಡ್ಸ್ ಅಥವಾ ಸಮಾಜದಲ್ಲಿ ನೋಡಿರ್ತೀವಿ ತುಂಬ ಆಗಿದ್ದಾರೆ ಯಾಕೋ ಏನೋ ಅಂಥೇಳಿ ಅವಾಗ ಅನಿಸುತ್ತೆ ಓ ಅವನಿಗೆ ಏನೋ ಸುಸೈಡ್ ಮಾಡಬೇಕಾ ಅನ್ನಿಸ್ತಾ ಇದೆ ಅಂತ ಹಾಗೆ ಕೇಳಿದರೆ ಅವನಿಗೆ ಐಡಿಯಾ ಕೊಟ್ಟಾಗಾಗತ್ತೆ ಅಂತ ಇದು ತಪ್ಪು ನಂಬಿಕೆ ಹೌದಾ ಒಬ್ಬ ವ್ಯಕ್ತಿಗೆ ನೀವು ಕೇಳೋದು ಕೇಳೋದರಿಂದ ಅವರಿಗೆ ಪ್ರಚೋದನೆ ಕೊಟ್ಟಾಗಲ್ಲ ಅವರಿಗೆ ಸಹಾಯ ಮಾಡಿದಾಗತ್ತೆ ಅಂದರೆ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೋಬೇಕನ್ನೋ ಭಾವನೆ ಇದ್ದಾಗಲೂ ಹೇಳಲಿಕ್ಕಾಗೋದಿಲ್ಲ ಕೆಲವೊಮ್ಮೆ ನೀವಾಗಿ ನಿಮ್ಗೆ ಆ ಥರ ಅನಿಸಿದ ಕೇಳಿದಾಗ ಆ ವ್ಯಕ್ತಿ ದಯವಿಟ್ಟು ತಕ್ಷಣ ಹೇಳ್ತಾರೆ ಹೌದು ನನಗೆ ಆಲೋಚನೆ ಬರ್ತಾ ಇದೆ ಅಥವಾ ಇಲ್ಲ ಅನ್ನೋದು ಸೊ ಹಾಗಾಗಿ ಈ ಪ್ರಶ್ನೆ ಕೇಳೋದ್ರಿಂದ ಏನು ತಪ್ಪೇನಲ್ಲ ಅದರಿಂದ ಏನು ಪ್ರಚೋದನೆ ಕೊಟ್ಟಾಗೇ ಆಗೋದಿಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋರು ಕೆಲವೊಂದು ವಯಸ್ಸಿನವ್ರು ಅಂತ ಹೇಳ್ತಾರೆ ಕೆಲವರು ಇದೇ ವಯಸ್ಸಿನಲ್ಲಾಗುತ್ತೆ ಹದಿನೈದರಿಂದ ಇಪ್ಪತ್ತೈದರೇ ಆಗುತ್ತೆ ಅಥವಾ ಐವತ್ತು ವಯಸ್ಸಿನವರೇ ಆಗ್ತಾರೆ ಇನ್ನೊಂದು ತಪ್ಪು ನಂಬಿಕೆ ಅಂದರೆ ಸಣ್ಣ ಮಕ್ಕಳಿಗೆ ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ ಯಾಕಂದರೆ ಅವ್ರಿಗೆ ಏನು ಕಡಿಮೆ ಆಗಿದೆ ಅವ್ರಿನ್ನೂ ಜೀವನವೇ ನೋಡಲಿಲ್ಲ ಅಂತ ಇವೆಲ್ಲ ತಪ್ಪು ನಂಬಿಕೆಗಳು ಮೊದಲೇ ಹೇಳಿದಾಗೆ ಆತ್ಮಹತ್ಯೆ ಎಲ್ಲ ವಯಸ್ಸಿನಲ್ಲಿ ಕಂಡು ಕಂಡು ಮಕ್ಕಳು ಇರಬಹುದು ತೊಂಬತ್ತು ವಯಸ್ಸಿನವರು ಇರಬಹುದು ನಾವಾಗೆ ಎಲ್ಲರೂ ಪ್ರತಿ ವರ್ಷ ನೋಡ್ತಾ ಇದ್ದೀವಿ ಪ್ರತಿ ವರ್ಷ ಒಂದು ಎಕ್ಸಾಮ್ ರಿಸಲ್ಟ್ ಬಂತು ಅಥವಾ ಬರೋಕಿನ್ನ ಮುಂಚೆನೇ ಸುಮಾರು ಮಕ್ಕಳು ಎಂಟು ಹತ್ತು ವರ್ಷದವರು ಹದಿನೈದು ವರ್ಷದವರು ಎಲ್ಲರೂ ಆತ್ಮಹತ್ಯೆ ಮಾಡ್ಕೊಳ್ಳ್ತಾ ಇದ್ದಾರೆ ಸೊ ಹಾಗಾಗಿ ಈ ತಪ್ಪು ನಂಬಿಕೆನ ತಲೆಯಿಂದ ತೆಗೆದುಹಾಕಬೇಕು ಸೊ ಆತ್ಮಹತ್ಯೆ ಮಾಡ್ಕೊಳ್ಳೋರು ಕೆಲವೊಮ್ಮೆ ಹೇಳ್ತಾರೆ ನಾವು ಏನಂತಂದರೆ ಅವ್ರು ಏನು ಹೇಳಲೇ ಇಲ್ಲ ಹಾಗೆ ಒಮ್ಮಿಂದೊಮ್ಮೆ ಮಾಡ್ಕೊಂಡು ಬಿಟ್ಟರು ಅದಕ್ಕೇನು ವಾರ್ನಿಂಗ್ ಕೊಡಲಿಲ್ಲ ಏನಿಲ್ಲ ಒಂದು ಮಾತಾದರೆ ಹೇಳ್ಬೋದಿತ್ತು ಅಂತ ಇದು ತಪ್ಪು ನಂಬಿಕೆ ಆತ್ಮಹತ್ಯೆ ಮಾಡ್ಕೊಳ್ಳೋರು ಮೊದಲೇ ಸಹಾಯಕ್ಕಾಗಿ ಸುಮಾರು ಸರಿ ಬಂದು ಕೇಳಿರ್ತಾರೆ ಅದು ಯಾವುದೇ ರೀತಿ ಆಗಿರ್ಬೋದು ಅವರು ಫ್ರೆಂಡ್ಸಿಗೆ ಬಂದು ಕೇಳಿರ್ತಾರೆ ಮನೆಯವ್ರಿಗೆ ಬಂದು ಹೇಳಿರ್ತಾರೆ ಅಥವಾ ಏನೋ ಲೆಟ್ರ್ ಬರೆದಿರ್ತಾರೆ ಅಥವಾ ನಂಗೆ ಮನಸ್ಸಿಗೆ ಸರಿ ಆಗ್ತಿಲ್ಲ ಅಂತ ಹೇಳ್ತಾರೆ ಸೊ ಇವೆಲ್ಲ ಹೇಳಿದಾಗ ಅವುಗಳಿಗೆ ನಾವು ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಚಿಕಿತ್ಸೆ ಕರ್ಕೊಂಡು ಹೋಗಬೇಕು ನಾವು ಅದನ್ನೆಲ್ಲ ಇಲ್ಲ ಅವರು ಸೀರಿಯಸ್ ಇಲ್ಲ ಸುಮ್ಮ ಸುಮ್ಮನೆ ಹೇಳ್ತಾ ಇದ್ದಾರೆ ಅಂಥದ್ದೆಲ್ಲ ಹೇಳ್ತಾ ಇದ್ದಾರೆ ಅಂತ ಆದರೆ ಅದು ತಪ್ಪು ನಂಬಿಕೆ ದಯವಿಟ್ಟು ಆ ಥರ ಹೇಳಿದಾಗ ಅದನ್ನು ಅವ್ರು ಏನೋ ವಾರ್ನಿಂಗ್ ಸೈನ್ ಕೊಟ್ಟಿರ್ತಾರೆ ಏನೋ ಹೇಳಿರ್ತಾರೆ ತಕ್ಷಣ ಚಿಕಿತ್ಸೆಗೆ ಕರ್ಕೊಂಡು ಹೋಗಬೇಕಿರ್ತದೆ ಇನ್ನೊಂದು ತಪ್ಪು ನಂಬಿಕೆ ಅಂದರೆ ಈಗ ಒಂದು ಸರಿ ಸುಸೈಡ್ ಅಪ್ಟೆಂಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಇದಾದ ಮೇಲೆ ಅವ್ರಿಗೆ ಒಂಥರ ಈಗೆಲ್ಲ ಮನವರಿಕೆ ಆಗಿದೆ ಇನ್ನು ಮುಂದೆ ಅವ್ರ ಲೈಫಲ್ಲಿ ಮಾಡೋದೇ ಇಲ್ಲ ಅಂತ ಇದು ತಪ್ಪು ನಂಬಿಕೆ ಇದಕ್ಕೆ ಬಲವಾದ ಬ ಜೈವಿಕ ಅಂದರೆ ಬಯಾಲಜಿಕಲ್ ರೀಸನ್ಸ್ ಇದ್ದಾವೆ ಒಬ್ಬ ವ್ಯಕ್ತಿ ಒಮ್ಮೆ ಆತ್ಮಹತ್ಯೆ ಮಾಡಿಕೊಂಡ್ರೆ ಭವಿಷ್ಯದಲ್ಲಿ ಏನೋ ಒತ್ತಡ ಬಂದಾಗ ಅಥವಾ ಏನೋ ಆದಾಗ ಮತ್ತೊಮ್ಮೆ ಮಾಡಿಕೊಳ್ಳೋ ಸಾಧ್ಯತೆ ತುಂಬ ಹೆಚ್ಚಿಗೆ ಇರ್ತದೆ ಹಾಗಾಗಿ ಅವರ ಬಗ್ಗೆ ಮುಂಜಾಗ್ರತೆಯಿಂದ ಇರಬೇಕಾಗಿರುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗ್ತದೆ ಕೆಲವು ಅಂದ್ಕೊಳ್ತಾರೆ ಇದು ಏನೂ ನೋವು ಇಲ್ಲದೆ ಇರುವಂಥ ಅನುಭವ ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಆತ್ಮಹತ್ಯೆ ಅಂತೂ ತುಂಬ ನೋವಿನಂಥ ವಿಷಯ ಹೌದಾ ಸೊ ಆ ನಿರ್ಧಾರಕ್ಕೆ ಬಂದಿದ್ದಾರೆ ಅಂದರೆ ಅವರು ತುಂಬ ಬಳಲಿದ್ದಾರೆ ಅದು ತುಂಬ ಅತಿ ಗಂಭೀರವಾದ ನಿರ್ಧಾರ ತಗೊಳ್ತಾ ಇದ್ದಾರೆ ಅಂತ ಅರ್ಥ ಕೆಲವೊಬ್ಬರು ಏನು ಸುಮ್ಮನೆ ಸುಮ್ಮ ಸುಮ್ಮನೆ ಮಾಡ್ಕೊಳ್ತಾರೆ ಏನಾಗೋದಿಲ್ಲ ಎಲ್ಲ ಬಿಟ್ಟು ಹೋಗ್ತಾರೆ ಹಾಗೆಲ್ಲ ಅಂತ ಹೇಳ್ತಾರೆ ಹೌದು ಇನ್ನೊಂದೇನೆಂದರೆ ಆತ್ಮಹತ್ಯೆ ಮಾಡಿಕೊಳ್ಳೋರು ಎಲ್ಲರೂ ಬಳಲ್ತಾ ಇದ್ದಾರೆ ಅಂತ ಒಂದು ತಪ್ಪು ನಂಬಿಕೆ ನೋಡಿ ಅದು ಬೇರೆ ಕಾಯಿಲೆನೂ ಇರಬಹುದು ಡಿಪ್ರೆಷನ್ ಇದ್ದವರು ಮಾತ್ರ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತಲ್ಲ ಈಗ ನೋಡಿರೋ ಹಾಗೆ ಒಂದು ಸಂಬಂಧದಲ್ಲಿ ಜಗಳ ಆಡಿದರು ಅಥವಾ ಏನೋ ಬ್ರೇಕಪ್ ಆಯಿತು ತಕ್ಷಣ ಆತ್ಮಹತ್ಯೆ ಕ್ರಮ ಕೈಗೊಂಡರು ಕೆಲವೊಬ್ಬರಿಗೆ ತುಂಬ ಹಣಕಾಸಿನ ತೊಂದರೆ ಆಯಿತು ಆತ್ಮಹತ್ಯೆಗೆ ಹೋದರು ಸೊ ಹಾಗಾಗಿ ಇದು ಕೇವಲ ಒಂದು ಖಿನ್ನತೆ ಕಾಯಿಲೆಗಷ್ಟೇ ನಿಯಮಿತವಾಗಿಡೋದು ಕಷ್ಟ ಹೌದಾ ಇದು ಮಾದಕ ವಸ್ತುಗಳ ಉಪಯೋಗದಲ್ಲೂ ಬರ್ಬೋದು ದೈಹಿಕ ಕಾಯಿಲೆ ಇದ್ದವರಲ್ಲೂ ಕೂಡ ಬರ್ಬೋದು ಸೊ ಬರೀ ಡಿಪ್ರೆಷನ್ ಇದ್ದರೆ ಮಾತ್ರ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅನ್ನೋದು ಒಂದು ತಪ್ಪು ನಂಬಿಕೆ ಆಗಿದೆ ಮತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋರು ತಮ್ಮಷ್ಟಕ್ಕೆ ತಾವೇ ಹೆಲ್ಪ್ ಮಾಡ್ಕೊಳ್ಳಿಕ್ಕಾಗೋದೇ ಇಲ್ಲ ಅಂತ ಒಂದು ತಪ್ಪು ನಂಬಿಕೆ ಇರ್ತದೆ ಆ ಥರ ಏನಿಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋರು ಅವರು ಪ್ರಯತ್ನ ಮಾಡ್ತಾ ಇರ್ತಾರೆ ಹೌದಾ ಆದರೆ ಆ ಹೊತ್ತಿನಲ್ಲಿ ಅವರಿಗೆ ಒಂದು ಬೆಂಬಲ ಬೇಕು ಅದು ಯಾವುದೇ ರೀತಿ ಬೆಂಬಲ ನೀವು ಅಟ್ಲೀಸ್ಟ್ ಏನಿಲ್ಲ ಅಂದರೆ ನಿಮಗೆ ಅಟ್ಲೀಸ್ಟ್ ಹೋಗಿ ಅವ್ರ ಹತ್ರ ಸ್ವಲ್ಪ ಕೂತ್ಕೊಂಡು ಮಾತಾಡಿ ಅವರಿಗೆ ಸಪೋರ್ಟ್ ಮಾಡಿದರೆ ಸಾಕಾಗ್ತದೆ ಅವ್ರು ಆ ನಿರ್ಧಾರ ಸ್ವಲ್ಪ ಮುಂದೂಡ್ಬೋದು ಆ ನಿರ್ಧಾರ ಕ್ಯಾನ್ಸಲ್ ಮಾಡ್ಬೋದು ಅವರು ಬಂದು ಮತ್ತೆ ಚಿಕಿತ್ಸೆಗೆ ಬರ್ಬೋದು ಸೊ ಹಾಗಾಗಿ ಅದನ್ನು ಗಂಭೀರವಾಗಿ ಪರಿಣಿಸಬೇಕು ಈಗ ಮತ್ತೊಂದು ಪ್ರಶ್ನೆ ಏನಂದರೆ ಓ ಸುಸೈಡಾ ಹಾಗಿದ್ರೆ ನಾವೇನು ಮಾಡಲಿಕ್ಕಾಗೋದಿಲ್ಲ ಅದು ಬರೀ ಸೈಕ್ಯಾಟ್ರಿಸ್ಟ್ ಅಷ್ಟೇ ಹೋಗಿ ಮಾಡಬೇಕು ಅಲ್ಲಿವರೆಗೆ ನಾವೇನು ಮಾತಾಡ್ಲಿಕ್ಕೆ ಹೋಗೋದ್ರೆ ನಾವೇನು ಆ ವಿಷಯದ ಬಗ್ಗೆ ಮುಟ್ಲಿಕ್ಕೆ ಹೋಗೋದಿಲ್ಲ ಅಂತ ಇದು ತಪ್ಪು ನಂಬಿಕೆ ಹೇಳಿದಾಗೆ ಆ ವ್ಯಕ್ತಿಗೇನು ತೊಂದರೆ ಇದೆ ಅಂದರೆ ಎಲ್ಲರೂ ಸಪೋರ್ಟ್ ಆಗಿ ಇಂಪಾರ್ಟೆಂಟ್ ಆಗಿರುತ್ತೆ ಈಗ ನೀವು ಆಸ್ಪತ್ರೆ ಬಂದು ಚಿಕಿತ್ಸೆ ತೊಗೊಂಡು ಹೋದ ನಂತರ ಮನೆಯಲ್ಲಿ ಇಲ್ಲ ಅದು ಡಾಕ್ಟರೇ ನೋಡ್ಕೊಳ್ತಾರೆ ನಾವೇನು ಮಾಡೋದಿಲ್ಲ ಅಂತಲ್ಲ ಎಲ್ಲರ ಜವಾಬ್ದಾರಿ ಕುಟುಂಬದವ್ರದಾಗಲಿ ಸ್ನೇಹಿತರಾಗಲಿ ಅಥವಾ ನಮ್ಮ ಸಮಾಜದಾಗಲಿ ನಮ್ಮ ಧರ್ಮದಾಗಲಿ ಅಥವಾ ನಮ್ಮ ಸರ್ಕಾರದಾಗಲಿ ಇದು ಒಂದು ಜಾಗತಿಕ ಸಮಸ್ಯೆ ಅಂದರೆ ಇದು ಎಲ್ಲರ ಜವಾಬ್ದಾರಿ ಆಗಿರ್ತದೆ ಮತ್ತು ಇನ್ನೊಂದೇನೆಂದರೆ ಈಗ ಆತ್ಮಹತ್ಯೆ ಮಾಡ್ಕೊಳ್ಳೋರು ಯಾವತ್ತೂ ಹೆಲ್ಪೇ ಕೇಳೋದಿಲ್ಲ ಅಂತ ಒಂದು ತಪ್ಪು ನಂಬಿಕೆ ಅವ್ರ ಆತ್ಮಹತ್ಯೆ ಡಿಸೈಡ್ ಮಾಡಿದರೆ ನಾವು ಏನೂ ಮಾಡಲಿಕ್ಕಾಗೋದಿಲ್ಲ ತನ್ನಷ್ಟು ತಾನೇ ಆಗುತ್ತೆ ಅಂತೇಳಿ ಹಾಗೇನಲ್ಲ ಅವರು ಸಹಾಯಕ್ಕೆ ಬಂದಿರ್ತಾರೆ ಆ ಸಹಾಯಕ್ಕೆ ಬಂದಾಗ ನಾವು ಅದಕ್ಕೆ ಪ್ರ ಪ್ರತಿಕ್ರಿಯೆ ನೀಡಿ ಅದಕ್ಕೆ ಸಹಾಯ ಮಾಡಬೇಕಾಗಿರ್ತದೆ ಇನ್ನೊಂದು ತಪ್ಪು ಅಂದರೆ ಶ್ರೀಮಂತರಲ್ಲಿ ಆತ್ಮಹತ್ಯೆ ಆಗೋದಿಲ್ಲ ಅಂತ ಅಥವಾ ತುಂಬ ಉನ್ನತ ಸ್ಥಾನದಲ್ಲಿರೋದಾಗೋದಿಲ್ಲ ನೋಡಿ ಇದು ಬಡವರು ಶ್ರೀಮಂತರು ಮಧ್ಯಮ ವರ್ಗದವರು ಅಥವಾ ಯಾವುದೇ ಸ್ಥಾನಕ್ಕೂ ಏನೂ ಸಂಬಂಧ ಇಲ್ಲ ಈಗ ಸಕ್ಕರೆ ಕಾಯಿಲೆ ಸಾಮಾನ್ಯವಾಗಿರುವಂಥದ್ದು ಎಲ್ಲ ಈಗ ಬಡವರಿಗೂ ಬರುತ್ತೆ ಶ್ರೀಮಂತರಿಗೂ ಬರುತ್ತೆ ಹಾರ್ಟಿನ ಸಮಸ್ಯೆ ಎಲ್ಲರಿಗೂ ಬರುತ್ತೆ ಅದೇ ರೀತಿ ಇದು ಕೂಡ ಒಂದು ಸಮಸ್ಯೆ ಎಲ್ಲ ವರ್ಗದರಲ್ಲಿ ಕಂಡು ಬರುವಂಥ ಇದೊಂದು ಸಮಸ್ಯೆ ಸೊ ಹಾಗಾಗಿ ಆ ತಪ್ಪು ನಂಬಿಕೆಗಳನ್ನು ನಂಬೋದು ಬೇಡ ಸೊ ಇವು ಕೆಲವೊಂದು ಸಾಮಾನ್ಯವಾಗಿ ನಮ್ಮ ಸಮಾಜದಲ್ಲಿ ಅಥವಾ ಎಲ್ಲ ಕಡೆ ಇರುವಂಥ ಪ್ರಚಲಿತ ತಪ್ಪು ನಂಬಿಕೆಗಳು ಸೊ ದಯವಿಟ್ಟು ಇವುಗಳನ್ನು ಈ ತಪ್ಪು ನಂಬಿಕೆಗಳನ್ನು ಹೊರಗಣಿಸಿ ವ್ಯಕ್ತಿಗೆ ಸಹಾಯ ಮಾಡಲಿಕ್ಕೆ ಮುನ್ನುಗ್ಗಿ ಅದು ಸಾಕಾಗುತ್ತೆ ಅಷ್ಟೇ ಓಕೆ ಡಾಕ್ಟರ್ ಇನ್ನು ಕೊನೆಯದಾಗಿ ಈ ಆತ್ಮಹತ್ಯೆಯನ್ನು ತಡೆಗಟ್ಟುವಲ್ಲಿರುವಂತಹ ಪರಿಹಾರವೇನು ಸೊ ಇದರ ಬಗ್ಗೆ ಹೌದು ಈಗ ಒಬ್ಬ ವ್ಯಕ್ತಿ ನೀವೆಲ್ಲ ಇಲ್ಲಿವರೆಗೂ ಮಾತಾಡಿದ್ವಿ ಆತ್ಮಹತ್ಯೆ ಕಾರಣ ಏನು ರಕ್ಷಣಾತ್ಮಕತೆ ಏನು ಅಂತ ಎಲ್ಲ ಆಯಿತು ಈಗ ವ್ಯಕ್ತಿ ಗುರುತಿಸಿದ್ವಿ ಈಗ ಮುಂದೆ ಏನು ಮಾಡಬೇಕು ಅನ್ನೋದು ಪ್ರಶ್ನೆ ಬರ್ತದೆ ಸೊ ಮೊದಲೇ ಹೇಳಿದಾಗೆ ದಯವಿಟ್ಟು ತಕ್ಷಣ ನಿಮ್ಮ ಸಮೀಪದ ಮನೋರೋಗ ಚಿಕಿತ್ಸಕರ ಹತ್ರ ಕರ್ಕೊಂಡು ಹೋಗೋದು ತುಂಬ ಮುಖ್ಯವಾಗಿರ್ತದೆ ಅಲ್ಲಿ ಹೋಗಿದ ನಂತರ ಜವಾಬ್ದಾರಿ ಮುಗೀತಂತಲ್ಲ ಅದು ಹೋಗಿದ ನಂತರ ಅದರ ತಪಾಸಣೆ ಮಾಡಿಕೊಂಡು ಇದಕ್ಕೆ ಕಾರಣ ಏನು ಅಂತ ಅದು ಒಂದು ನೋಡ್ಬೋದು ಕಾರಣ ಯಾವುದೇ ಇರಬಹುದು ಕಾರಣ ಖಿನ್ನತೆ ಕಾಯಿಲೆ ಇರಬಹುದು ಅಥವಾ ಮದ್ಯಪಾನದಿರ್ಬೋದು ಅಥವಾ ಬೇರೆ ಏನೋ ಇರ್ಬೋದು ಅಥವಾ ಏನೋ ದೈಹಿಕ ಕಾಯಿಲೆ ಇರ್ಬೋದು ಅಥವಾ ಇದು ಯಾವುದೂ ಇಲ್ಲದೇ ಇದ್ದರೂ ಕೂಡ ಸಂಬಂಧದ ವಿಷಯದಲ್ಲಿ ಇರ್ಬೋದು ಹಣಕಾಸಿನ ಸೊ ಇದು ಯಾವುದು ಕಾರಣ ಇದು ಇದೆಲ್ಲ ನೋಡಿಕೊಂಡು ಅದಕ್ಕೆ ತಕ್ಕಂತೆ ನಾವು ಚಿಕಿತ್ಸೆ ಕೊಡಲಿಕ್ಕೆ ಆಗ್ತದೆ ಚಿಕಿತ್ಸೆ ಕೊಡೋದು ಹೇಗೆ ಅಂದರೆ ಈಗ ನಾವು ಸುಸೈಡ್ ರಿಸ್ಕ್ ಅಂತ ನಮಗೆ ಆದ ನಾವು ಆದಷ್ಟು ಹೇಳೋದೇನೆಂದರೆ ತಕ್ಷಣ ಅಡ್ಮಿಷನಿಗೆ ಹೇಳ್ತೀವಿ ಅಡ್ಮಿಷನ್ ಯಾಕೆ ಅಂದರೆ ಈ ರಿಸ್ಕ್ ಏನಿರುತ್ತಲ್ಲ ಈ ಹೊತ್ತಿನಲ್ಲಿ ಹಾಗೆ ನಾವು ಸಮಾಜದಲ್ಲಿ ವಾಪಸ್ ಅಥವಾ ಹಿಂತಿರುಗಿ ಕಳಿಸಿದಾಗ ಮತ್ತೆ ಅವ್ರ ಹೋಗೇನೋ ಮಾಡ್ಕೊಳ್ಳೋದು ಸಾಧ್ಯತೆ ಹೆಚ್ಚಿರುತ್ತೆ ಸೊ ಇದನ್ನು ತಡೆಗಟ್ಟಲಿಕ್ಕೆ ತಕ್ಷಣ ದಾಖಲಾತಿ ಒಳ ರೋಗಿಗಳಾಗಿ ಟ್ವೆಂಟಿ ಫೋರ್ ಅವರ್ಸ್ ಸೂಪರ್ವಿಷನ್ ಅಂದರೆ ಇಪ್ಪತ್ನಾಲ್ಕು ಗಂಟೆನೂ ನಾವು ಮುತುವರ್ಜಲ್ಲಿ ನೋಡ್ತಾ ಇರ್ತೀವಿ ಯಾರಾದರೂ ಒಬ್ಬರು ಅದೇ ರೀತಿ ಅದಕ್ಕೆ ಸೂಕ್ತ ಮಾತ್ರೆಗಳೇನಿರುತ್ತೆ ಅದನ್ನು ಶುರು ಮಾಡಿರ್ತೀವಿ ಇದು ಒಂದಾಯ್ತು ಕೆಲವೊಮ್ಮೆ ರಿಸ್ಕ್ ತುಂಬ ಹೆಚ್ಚಿಗೆರುತ್ತೆ ಅಂದರೆ ವ್ಯಕ್ತಿ ತುಂಬ ಆತ್ಮಹತ್ಯೆ ಮಾಡ್ಕೊಂಡು ತುಂಬ ಪ್ರಯತ್ನ ಆಸ್ಪತ್ರೆಯಲ್ಲದಾಗಲೂ ನಾವು ನೋಡಿದ್ದೀವಿ ಬೆಡ್ಶೀಟ್ ಇದು ಕುತ್ತಿಗೆ ಸುತ್ತಕೊಂಡೆ ಅಥವಾ ಬೆಡ್ಶೀಟ್ ಫ್ಯಾನಿಗೆ ಹಾಕಿ ನೇಣು ಹಾಕೊಳ್ಳಿ ಪ್ರಯತ್ನ ಮಾಡ್ಕೊಳ್ಳೋದು ಆಸ್ಪತ್ರೆಲಿ ಗೋಡೆಗೆ ತಲೆ ಹೊಡೆಯೋದು ಸೊ ಈ ಮಟ್ಟಿಗೂ ಕೂಡ ಇರ್ತದೆ ಅಂಥದ್ದು ಅವೆಲ್ಲ ಇದ್ದಾಗ ನಾವು ತಕ್ಷಣ ಇಮಿಡಿಯೇಟ್ ಟ್ರೀಟ್ಮೆಂಟ್ ಅಂದರೆ ತಕ್ಷಣ ಚಿಕಿತ್ಸೆಯಾಗಿ ಇ ಸಿ ಟಿ ಅಂತ ಹೇಳ್ತೀವಿ ಅಂದರೆ ಕನ್ವಲ್ಸಿವ್ ಥೆರಪಿ ಆಡು ಭಾಷೆಯಲ್ಲಾದರೆ ನಾವು ಶಾಕ್ ಟ್ರೀಟ್ಮೆಂಟ್ ಅಂತೇನು ಹೇಳ್ತೀವಿ ಅದನ್ನು ಆದರೆ ಅರ್ಥ ಮಾಡ್ಕೊಳ್ಳಿ ಅದು ತುಂಬ ಪರಿಣಾಮಕಾರಿಯಾದ ಚಿಕಿತ್ಸೆ ಅದು ನಾವು ಬೇರೆ ಟಿ ವಿಯಲ್ಲೆಲ್ಲ ತೋರಿಸೋ ಹಾಗೆ ಅದು ಕರೆಂಟ್ ಈ ಕರೆಂಟಲ್ಲ ಬ್ಯಾಟ್ರಿ ಆಪರೇಟೆಡ್ ಕರೆಂಟ್ ಅಂದರೆ ಬ್ಯಾಟ್ರಿ ಮುಖಾಂತರ ಕರೆಂಟ್ ಕೊಡೋದು ಅದು ವ್ಯಕ್ತಿಗೆ ಪ್ರಜ್ಞೆ ತಪ್ಪಿಸಿ ಕರೆಂಟ್ ಕೊಡೋದು ವ್ಯಕ್ತಿಗೆ ಇನ್ನೊಂದು ಐದು ಹತ್ತು ಸೆಕೆಂಡ್ ಈ ಥರ ಕೈ ಅಳಗಾಡಬಹುದು ಅಷ್ಟೇ ಹೊರತು ಮತ್ತು ವ್ಯಕ್ತಿಗೆ ಮತ್ತೇನು ತೊಂದರೆ ಆಗೋದಿಲ್ಲ ಅದರಿಂದೇನು ಎದುರುಳಿನ ನೆನಪಿನ ಸಮಸ್ಯೆ ಇಲ್ಲ ಬ್ರೈನ್ ಡ್ಯಾಮೇಜ್ ಅಂಥದ್ದು ಆಗೋದಿಲ್ಲ ಅದು ಸುಸೈಡ್ ರಿಸ್ಕ್ ತುಂಬ ಹೆಚ್ಚಿಗೆ ಇರೋರಲ್ಲಿ ತುಂಬ ಪರಿಣಾಮಕಾರಿಯಾದ ಚಿಕಿತ್ಸೆ ಸೊ ಅದೇ ರೀತಿ ಕಾಯಿಲೆ ಯಾವುದಂತ ಗುರುತು ಮಾಡಿ ಅದು ಮಾತ್ರ ಶುರು ಮಾಡಿರ್ತೀವಿ ಅದಾದ ನಂತರ ಇದೇ ಸ್ವಲ್ಪ ರಿಸ್ಕ್ ಕಡಿಮೆ ಆಗ್ತಾ ಹೋಗ್ತದೆ ವ್ಯಕ್ತಿಯ ಆಲೋಚನೆಗಳ ಆತ್ಮಹತ್ಯೆ ಕಡಿಮೆ ಆಗ್ತಾ ಹೋದಂಗೆ ಇರೋ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಯತ್ನಿಸ್ತೀವಿ ಸಂಬಂಧಗಳ ಸಮಸ್ಯೆ ಇದ್ದಾಗ ಅದನ್ನು ಹೇಗೆ ಎದುರಿಸಬೇಕು ಅಥವಾ ಹಣಕಾಸಿನ ಸಮಸ್ಯೆ ಇದ್ದರೆ ಅದಕ್ಕೆ ಇರೋ ಸೌಲಭ್ಯಗಳೇನು ಮನೆಯವರ ಪಾತ್ರ ಏನು ಸೊ ಕೌನ್ಸಿಲಿಂಗ್ ಅಂತ ಏನು ಹೇಳ್ತೀವಿ ಅಥವಾ ಸೈಕೋಥೆರಪಿ ಅಂತ ಹೇಳ್ತೀವಿ ಅದು ಕ್ರಮೇಣವಾಗಿ ಮುಂದುವರಿತದೆ ಇದು ಚಿಕಿತ್ಸೆ ರೂಪದಲ್ಲಿ ಮುಂದುವರಿಯುವಂಥದ್ದು ಡಾಕ್ಟರ್ ಈ ರೀತಿಯಲ್ಲಿ ನಾವು ಆತ್ಮಹತ್ಯೆಯನ್ನು ತಡೆಗಟ್ಟಬಹುದು ಹಾಗೆ ಇತ್ತೀಚಿನ ದಿನಗಳಲ್ಲಿ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗಿರುವುದರಿಂದ ಇವತ್ತಿನ ಒಂದು ವಿಷಯ ತುಂಬಾ ಜನರಿಗೆ ಅನುಕೂಲವಾಗಿದೆ ಅಂತ ತಿಳ್ಕೊಳ್ತೀನಿ ಹಾಗೆ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ಡಾಕ್ಟರ್ ನಿಮಗೂ ಕೂಡ ಧನ್ಯವಾದಗಳು ತುಂಬಾ ಧನ್ಯವಾದಗಳು ವೀಕ್ಷಕರು ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇದೆ